ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಓದು ಅಧ್ಯಯನಗಳು ನೂರಾರು ವರ್ಷಗಳಿಂದ ನಡೆಯುತ್ತಿವೆ. ಈ ನಾಡಿನ ಗುರುತು, ಶಕ್ತಿ, ಸಂಸ್ಕೃತಿ, ಬದುಕು ಎಲ್ಲ ಆಗಿರೋ ಕನ್ನಡ ಇದೆ. ಇದನ್ನು ಉಳಿಸಿ ಬೆಳೆಸೋ ಕೆಲಸ ಹಿಂದೆ ಹೇಗೆ ನಡೆದಿದೆ, ಇವತ್ತು ಹೇಗೆ ನಡೀತಾ ಇದೆ, ಮುಂದೆ ಹೇಗೆ ನಡೆಯಬೇಕಾಗಿದೆ ಅಂತ ಕನ್ನಡ ವಿದ್ವಾಂಸರ ಜೊತೆ ನಡೆಸ್ತಾ ಇರೋ ವಿಚಾರ ವಿನಿಮಯ ಮಾತುಕತೆನೆ ಕನ್ನಡ ಜಗತ್ತು ನಿನ್ನೆ ಇಂದು ನಾಳೆ. ಕರ್ನಾಟಕ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಇವುಗಳ ನಿನ್ನೆ ಇಂದು ಮತ್ತು ನಾಳೆಗಳನ್ನು ಮುಂದಿನ ತಲೆಮಾರುಗಳಿಗೆ ಸಂಪರ್ಕ ಮಾಡ್ತಕ್ಕಂಥ, ಅಂದರೆ ಕನೆಕ್ಟ್ ಮಾಡ್ತಕ್ಕಂತಹ ವಿಚಾರದಲ್ಲಿ ಕರ್ನಾಟಕದ ಕನ್ನಡದ ವಿದ್ವಾಂಸರ ಜೊತೆಗೆ ಚರ್ಚೆ ಸಂವಾದವನ್ನು ಹಮ್ಮಿಕೊಳ್ಳುವ ಮುಂದಿನ ಭಾಗವಾಗಿ ಇವತ್ತು ನಾವು ಕನ್ನಡದ ಬಹುದೊಡ್ಡ ಚಿಂತಕರಾಗಿರ್ತಕ್ಕಂತಹ ಡಾಕ್ಟರ್ ರಹಮತ್ ತರೀಕೆರೆ ಅವರ ಜೊತೆಗೆ ಇದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ರಹಮತ್ ತರೀಕೆರೆ ಅವರು, ಅವರನ್ನು ಪರಿಚಯ ಮಾಡುವ ಅಗತ್ಯವೇ ಇಲ್ಲದಷ್ಟು ಅವರು ಕನ್ನಡದಲ್ಲಿ ಈಗಾಗಲೇ ಜನಮಾನಸದಲ್ಲಿ ತಮ್ಮ ಗುರುತನ್ನು ಊರಿದವರು. ಯಾಕೆಂತಂದರೆ ವಿದ್ವಾಂಸರಾಗಿ ಕೇವಲ ಶೈಕ್ಷಣಿಕ ವಲಯಕ್ಕಷ್ಟೇ ಸೀಮಿತ ಆಗಿರ್ತಕ್ಕಂತಹ ಸಂದರ್ಭಕ್ಕೆ ಹೊರತುಪಡಿಸಿ ಕನ್ನಡದ ಅಕಾಡೆಮಿಕ್ ಕ್ಷೇತ್ರದ ಆಚೆ ಕೂಡ ಜನಸಾಮಾನ್ಯರ ಜೊತೆಗೆ ತಮ್ಮ ಅಂಕಣ ಬರಹ ಮತ್ತು ಸಾಹಿತ್ಯದ ಮೂಲಕ ಅವರು ಚಿರಪರಿಚಿತರಾಗಿದ್ದಾರೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಮತಳ ರಹಮತ್ ಅವರ ಹುಟ್ಟೂರು. ಅವರ ಶಿಕ್ಷಣ ಸಮತಳ, ತರೀಕೆರೆ, ಶಿವಮೊಗ್ಗ ಈ ಪ್ರದೇಶಗಳಲ್ಲಿ ನಡೀತು. ಮೈಸೂರಿನಲ್ಲಿ ಕೂಡ ಅವರು ತಮ್ಮ ಪದವಿಯನ್ನು ಮುಗಿಸಿದರು. ನಂತರದಲ್ಲಿ ಶಿವಮೊಗ್ಗದಲ್ಲಿ ಅಧ್ಯಾಪಕರಾಗಿ, ನಂತರ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಅವರು ಕನ್ನಡ ಸಾಹಿತ್ಯ ಲೋಕದ ಜೊತೆಗೆ, ಸಂಶೋಧನಾ ಕ್ಷೇತ್ರದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ತಮ್ಮ ಕೃತಿಗಳ ಮೂಲಕ, ಚಿಂತನೆಗಳ ಮೂಲಕ ಅವರು ಇರಿಸಿಕೊಂಡಿದ್ದಾರೆ. ಈಗ ರಹಮತ್ ತರೀಕೆರೆಯವರು ನಮ್ಮ ಜೊತೆಗೆ ವಿವಿಧ ವಿಷಯಗಳ ಕುರಿತು ಈಗಾಗಲೇ ಪ್ರಸ್ತಾಪಿಸಿದಂತೆ ಚರ್ಚೆಯನ್ನು, ಸಂವಾದವನ್ನು ನಡೆಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಈಗ ನಿಮ್ಮ ಒಂದು ಕೃತಿಯ ಮೂಲಕವೇ, ಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ನಿರ್ದಿಷ್ಟ ಘಟನೆಯ ಮೂಲಕವೇ ಈ ಒಂದು ಸಂವಾದಕ್ಕೆ ಪ್ರವೇಶ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಅದು ಸಂಶೋಧನಾ ಮೀಮಾಂಸೆಯ ಕೃತಿಯಲ್ಲಿ ತಾವು ಒಂದು ಘಟನೆಯನ್ನು ವಿವರಿಸ್ತೀರಿ. ಏನು ಅಂದರೆ, ನಿಮ್ಮ ಬಳಿಗೆ 2 ವಿದ್ಯಾರ್ಥಿಗಳು ಬರ್ತಾರೆ. ಒಬ್ಬ ವಿದ್ಯಾರ್ಥಿ ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕನ್ನು ಪಡೆದಂತಹ, ಅರಳು ಹುರಿದಂತೆ ಮಾತಾಡ್ತಕ್ಕಂತಹ ವಿದ್ಯಾರ್ಥಿ, ಇನ್ನೊಬ್ಬ ಸ್ನಾತಕೋತ್ತರ ಪದವಿಯಲ್ಲಿ ಅಷ್ಟೇನು ಹೆಚ್ಚಿನ ಅಂಕವನ್ನು ಪಡೆದೇ ಇರತಕ್ಕಂತಹ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ನೀವು ಅವರನ್ನ PhD ಸಂಶೋಧನೆಗೆ ತೆಗೆದುಕೊಳ್ಳುವ ಮುನ್ನ ಅವರಿಗೊಂದು ಟಿಪ್ಪಣಿಯನ್ನು ಬರೆದುಕೊಡ್ಲಿಕ್ಕೆ ಹೇಳ್ತೀವಿ, 2 ಪುಟದ ಟಿಪ್ಪಣಿಯನ್ನು. ಅದು ಬಂದ ನಂತರ ನೀವು ಗಮನಿಸ್ತೀರಿ, ಆ ರ್ಯಾಂಕ್ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಯ ಟಿಪ್ಪಣಿಗೂ ಮತ್ತು ಸಾಮಾನ್ಯ ವಿದ್ಯಾರ್ಥಿಯ ಟಿಪ್ಪಣಿಗೂ ಇರತಕ್ಕಂಥ ವ್ಯತ್ಯಾಸಗಳಲ್ಲಿ ಆ ರ್ಯಾಂಕ್ ಪಡೆದಕ್ಕಂಥ ವಿದ್ಯಾರ್ಥಿ ಬರೆದ ಟಿಪ್ಪಣಿ ಸಾಹಿತ್ಯಿಕ ಸಂವೇದನೆಯಿಂದ ದೂರ ಇರತಕ್ಕಂಥದ್ದು, ಮತ್ತು ಅವರ ಭಾಷೆ ತುಂಬ ಶಕ್ತಿಯುತವಾಗದೇ ಇರತಕ್ಕಂಥದ್ದನ್ನು ಗಮನಿಸ್ತೀರಿ. ಅದಕ್ಕೆ ವಿರುದ್ಧವಾಗಿ ಸಾಮಾನ್ಯ ವಿದ್ಯಾರ್ಥಿ ಅವರಿಗೆ ಸಾಹಿತ್ಯದ ಸಂವೇದನೆ ಮತ್ತು ಭಾಷೆಯ ಬಗ್ಗೆ ತಿಳುವಳಿಕೆ ಇರತಕ್ಕಂಥದ್ದನ್ನು ಗಮನಿಸ್ತೀರಿ. ಅಂದರೆ ಇದನ್ನು ನೀವು ಚರ್ಚೆಯನ್ನು ಮುಂದುವರಿಸ್ತೀರಿ ಅಂತಂದರೆ ಒಂದು ಸಂಶೋಧನೆಯ ಮಾಡಲಿಕ್ಕೆ ಏನು ಅಗತ್ಯ ಇದೆ ಅಂತ. ಆದರೆ ನನ್ನ ಪ್ರಶ್ನೆ ಇರತಕ್ಕಂಥದ್ದು ಅದಲ್ಲ. ಏನು ಅಂತಂದರೆ, ಈ ಒಂದು ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ವಿದ್ಯಾರ್ಥಿಗಳನ್ನು, ಸಂಶೋಧಕರನ್ನು ರೂಪಿಸುವಲ್ಲಿ ಎಲ್ಲಿ ಎಡುತ್ತಾ ಇದ್ದಾವೆ, ಎಲ್ಲಿ ಈ ವಿದ್ಯಾರ್ಥಿಗಳು ಈ ಒಂದು ಸಂಶೋಧನೆಯ ಮಾಡಲಿಕ್ಕೆ ತಯಾರಾಗ್ತಾ ಇಲ್ಲ, ಅವರ ಮನಸ್ಸನ್ನು ರೂಪಿಸುವುದರಲ್ಲಿ ಏನು ವಿಫಲತೆ ಇದೆ, ಏನು ಮಿತಿಗಳಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮೊದಲನೇದಾಗಿ, ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದು ಕಲಿಸಿರೋದಕ್ಕಿಂತಲೂ ಕಲ್ತಿರೋದು ಜಾಸ್ತಿ. ಯಾಕಂದರೆ ಕರ್ನಾಟಕದಲ್ಲಿ ಅದೊಂದು
ಕರ್ನಾಟಕದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಬರುವಂತಹ ಒಂದು ಸಂಸ್ಥೆ ಅದು. ಬೇರೆ ಬೇರೆ ಪ್ರದೇಶಗಳನ್ನು, ಬೇರೆ ಬೇರೆ ಸಮುದಾಯಗಳನ್ನು, ಬೇರೆ ಬೇರೆ ಭಾಷಿಕ ರೂಪಗಳನ್ನು ಪ್ರತಿನಿಧಿಸುವ ವಿದ್ಯಾರ್ಥಿಗಳು ಬರ್ತಾರೆ. ಅಲ್ಲಿ ನಾನು ತಾಂತ್ರಿಕವಾಗಿ ಮಾರ್ಗದರ್ಶನ ಮಾಡ್ಬೋದೇವಿನ ಆ ಸಂಶೋಧನೆ ಕ್ಷೇತ್ರಗಳನ್ನು ಆರಿಸ್ಕೊಳ್ಳೋ ವಿಷಯದಲ್ಲಿ ಅವರ ಅನುಭವಗಳೇ, ಅವರ ಹಿನ್ನೆಲೆಗಳೇ ನಮಗೆ ಹೆಚ್ಚು ಕಲಿಸ್ತವೆ. ಈ ಅನುಭವದ ಹಿನ್ನೆಲೆಯಲ್ಲಿ ನನಗೆ ಕಂಡ ಬಹಳ ಮುಖ್ಯವಾದ ವ್ಯತ್ಯಾಸ ಅಂದರೆ, ಅನೇಕ ಸಲ ಅಂಕಪಟ್ಟಿಯಲ್ಲಿ ಬಹಳ ಸಮೃದ್ಧವಾಗಿರೋ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಬಗ್ಗೆ ಒಂದು ಸಂವೇದನೆ ಇರಲ್ಲ, ಸಮಾಜದ ಬಗ್ಗೆ ಸಂವೇದನೆ ಇರಲ್ಲ. ಆದರೆ ಇನ್ಯಾವುದೋ ಅಂಥ ಅಂಕಪಟ್ಟಿ ಸಮೃದ್ಧವಾಗಿಲ್ಲದಿರೋ ವಿದ್ಯಾರ್ಥಿಗಳಿಗೆ ಎರಡೂ ಸಂವೇದನೆಗಳಿರೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಸಂಶೋಧನೆ ನಿಜವಾಗಲೂ ಅದಕ್ಕೆ ಬೇಕಾಗಿರೋದು ಸಾಹಿತ್ಯದ ಬಗ್ಗೆ ಸಂಶೋಧನೆ, ಸಮಾಜದ ಬಗ್ಗೆ ಇರೋ ಸಾಹಿತ್ಯದ ಬಗ್ಗೆ ಇರೋ ಸಂವೇದನೆ ಮತ್ತು ಸಮಾಜದ ಬಗ್ಗೆ ಇರೋ ಸಂವೇದನೆ. ಅದು ಪದವಿಗಳಿಗೂ ಅನೇಕ ಸಲ ಅಂಕಪಟ್ಟಿಗಳಿಗೂ ಸಂಬಂಧನ ಇರಲ್ಲ. ಅದಕ್ಕಾಗಿ ನಂಗೆ ಅನೇಕ ಸಲ ಕನ್ನಡದ ಬಹಳ ದೊಡ್ಡ ಸಂಶೋಧನೆ ಮಾಡಿರೋರೆಲ್ಲರೂ ಅಕಾಡೆಮಿಕ್ ಕ್ಷೇತ್ರದಿಂದ ಹೊರಗಡೆ ಇದ್ದಾರೆ ಅನ್ನೋದನ್ನು ಕೂಡ ನಾನು ಮರೆಯೋಂಗಿಲ್ಲ. ಶಂಭಾ ಜೋಶಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಿಲ್ಲ. ನಾನು ಬಹಳ ಕಲ್ತಿರುವಂತಹ ಕಪಟರಾಳರು, ಕಪಟರಾಳ್ ಕೃಷ್ಣರಾಯರು ಒಬ್ಬ ವಕೀಲರಾಗಿದ್ದರು, ಅಥವಾ ಈಗ ಕೆ ರಾಮಯ್ಯ ಸಿನಿಮಾದಿಗರ ಸಂಸ್ಕೃತಿ ಮೇಲೆ ಬರೆದಿರೋರು, ಅಥವಾ ನಮ್ಮ ಲಕ್ಷ್ಮೀಪತಿ ಕೋಲಾರ, ಬಂಜ್ಗೆರೆ ಜಯಪ್ರಕಾಶ್, ಇವರು ಯಾರೂ ವಿಶ್ವವಿದ್ಯಾಲಯಗಳ ಒಳಗಡೆ ಇದ್ದವರಲ್ಲ. ಅದರಿಂದ ಸಂಶೋಧನೆಗೂ ವಿಶ್ವವಿದ್ಯಾಲಯಕ್ಕಿರುವಂತಹ ಈ ಸಂಬಂಧ ಇದೆಯಲ್ಲ, ಅಕೃತಕ ಸಂಬಂಧ ಒಡೆದು ಒಟ್ಟಾರೆ ಕನ್ನಡ ಸಂಶೋಧನೆ ನೋಡಿದರೆ ನಮ್ಗೆ ನಿಜವಾಗಲೂ ಸಂವೇದನಾಶೀಲರಾದ ಸಂಶೋಧಕರು ಯಾರು, ಅವ್ರು ಮಾಡಿರೋ ಕೆಲಸ ಯಾವುದು ಅಂತ ನನಗೆ ಗೊತ್ತಾಗ್ತದೆ. ಅದರಿಂದ ಮೊದಲಿಗೆ ನಾವು ಸಂಶೋಧನೆಯನ್ನು ವಿಶ್ವವಿದ್ಯಾಲಯದ ಆಚೆ ಕೂಡ ಇಟ್ಟು ನೋಡಿದ್ರೆ ಕರ್ನಾಟಕ ಸಂಶೋಧನೆ ಬಹುತ್ವ ಗೊತ್ತಾಗುತ್ತೆ ಅಂತ ನನಗೆ ಅನಿಸುತ್ತೆ. ಸಂಶೋಧನೆಯ ವಿಷಯಕ್ಕೆ ಬಂದಾಗ ನೀವು ಹೇಳ್ತಾ ಇರ್ತಕ್ಕಂಥ ಅತ್ಯುತ್ತಮ ಸಂಶೋಧನೆಗಳು ಈ ಒಂದು ಶೈಕ್ಷಣಿಕ ಕ್ಷೇತ್ರದ ಆಚೆಯಿಂದ ಬರ್ತಾ ಇದ್ದಾವೆ ಅಂತ ಮಾತನ್ನು ಹೇಳಿದ್ರಿ. ಆದರೆ ಸಂಶೋಧನೆಗಳು ಹೆಚ್ಚು ಅವರ ಉದ್ಯೋಗಕ್ಕೆ ಕಾರಣಕ್ಕೋಸ್ಕರವಾಗಿ, ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಅದು ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇದೆ. ಸಾವಿರಾರು PhD ಪದವಿಗಳು ಬರ್ತಾ ಇದ್ದಾವೆ. ಈಗಾಗಲೇ ನಮ್ಮ ತಿಳಿವು ಏನು ಅಂತಂದ್ರೆ, ಈ ಸಂಶೋಧನೆಗಳು ಗುಣಮಟ್ಟದಲ್ಲಿ ಬಹಳ ಜಡವಾಗಿದ್ದಾವೆ ಇವು ಹಾಗೆ ಅನ್ನುವ ಇದೆ. ಆದರೆ ಸಂಶೋಧನೆಗಳು ವಿಶ್ವವಿದ್ಯಾಲಯದಲ್ಲಿ ನಡೀಬೇಕಾಗಿರೋ ಈ ಸಂದರ್ಭದಲ್ಲಿ ಆ ಸಂಶೋಧನೆಗಳ ಗುಣಮಟ್ಟವನ್ನು ಎತ್ತರಿಸುವ ನಿಟ್ಟಿನಲ್ಲಿ ಏನು ಮಾಡಬಹುದು, ಅದು ನಮ್ಮ ವಿದ್ವಜ್ಜನ ಇರ್ಬೋದು ಅಥವಾ ವಿಶ್ವವಿದ್ಯಾಲಯಗಳು ಇರ್ಬೋದು, ಯಾವ ಕ್ರಮಗಳ ಮೂಲಕ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳನ್ನು ಅವರು ಸಂಶೋಧನಾ ಸಂವೇದನೆ ಮತ್ತು ಸಾಮಾಜಿಕ ಸಂವೇದನೆ ಇವೆರಡನ್ನೂ ಕೂಡ ಒಳಗೊಂಡ ಹಾಗೆ ಅವ್ರು ರೂಪಿಸ್ತಕ್ಕಂತಹ ದಾರಿ ಯಾವುದು? ಖಂಡಿತ, ಒಂದು ಸಂಶೋಧನೆ ಮಾಡೋ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಪ್ರತಿಭಾವಂತರು ಇರ್ತಾರೆ. ಒಂದಂದರೆ ಅವರಿಗೆ ತರಬೇತಿ ಇರೋದಿಲ್ಲ, ದಡ್ರು ಅಂತ ಇರೋಲ್ಲ ವಿದ್ಯಾರ್ಥಿಗಳಲ್ಲಿ. ಆದರೆ ನಮ್ಮ ಸಂಸ್ಥೆಗಳು ಮತ್ತು ನಾವು, ಆ ಸಂಸ್ಥೆ ಭಾಗಿಯಾಗಿರೋ ನಾವು, ನಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗಿರೋದ್ರಿಂದಲೇ ಅವರು ಕಳಪೆ ಥೀಸಿಸ್ಗಳನ್ನು ಮಾಡ್ತಿರ್ತಾರೆ. ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ರಿಸರ್ಚ್ ಮೆಥಡಾಲಜಿಲಿ ನಾವು ಅನೇಕ ಸಲ ಅಪ್ಡೇಟೇ ಆಗಿರೋಲ್ಲ. ಇವಾಗ ಏಕಶಿಸ್ತೀಯ ಸಂಶೋಧನೆಗಳು ಹೊರಟೋಗ್ಬಿಟ್ಟಿವೆ, ಅಂತರ್ಶಿಸ್ತೀಯ ಹೋಗಿವೆ, ಈಗ ಬಹುಶಿಸ್ತೀಯ ಅಧ್ಯಯನಗಳು ಬಂದಿವೆ. ಬಹುಶಿಸ್ತೀಯ ಅಧ್ಯಯನಗಳಿಗೆ ತಯಾರಿ ಒಂದು ಶಿಸ್ತಿಂದ ಸಾಲೋದೇ ಇಲ್ಲ, ಹಲವಾರು ಶಿಸ್ತುಗಳ ಒಂದು ಸಿದ್ಧತೆ ಬೇಕು. ದುರದೃಷ್ಟವಶಾತ್ ಕನ್ನಡ ಅಥವಾ ಕನ್ನಡ ಸಂಶೋಧನಾ ಲೋಕದಲ್ಲಿ ಇರುವ ಮಾರ್ಗದರ್ಶಕರು ಅಂತ ಯಾರು ಕರಿತಿದ್ದೀವಿ, ನನ್ನನ್ನು ಒಳಗೊಂಡಂಗೆ, ನಾವು ಹೆಚ್ಚು ಸಿದ್ಧರಾಗಿಲ್ಲ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆ ತರಬೇತಿಯನ್ನು ಕೊಡೋದರಲ್ಲಿ ಪೂರ್ತಿ ನಾವು ಸಫಲರಾಗಿಲ್ಲ. ಹೀಗಾಗಿ ನಾನು ದೋಷಗಳನ್ನು ವಿದ್ಯಾರ್ಥಿಗಳನ್ನು ನೋಡೋದೇ ಇಲ್ಲ, ಸಾಂಸ್ಥಿಕವಾಗಿ ಎಲ್ಲೋ ತೊಂದರೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ವಿಫಲ ಸಂಶೋಧನೆಗಳಲ್ಲಿ, ದುರ್ಬಲ ಸಂಶೋಧನೆಗಳ ದೊಡ್ಡ ಪಾಲನ್ನು ನಮ್ಮ ಸಂಸ್ಥೆಗಳು ಹೊರಬೇಕು ಅಂತ ನನಗೆ ಅನಿಸುತ್ತೆ. ಇದನ್ನು ಚೂರು ಮುಂದುವರಿಸೋದಾದರೆ, ವಿದೇಶಗಳಲ್ಲಿ ಅನೇಕ ಸಲ ಎಷ್ಟು ಶ್ರಮವಹಿಸಿ ಅವರು ಸಂಶೋಧನೆಗಳಿಗೆ ತಮ್ಮ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸ್ತಾರೆ ಅಂತ ನೋಡಿದರೆ ನಮ್ಮಲ್ಲಿ ಬಹಳ ಸುಲಭದ ಕೆಲಸ ಆಗಿಬಿಟ್ಟಿದೆ. ಇದೊಂದು ದುರಂತ ಅಂತ ನನಗೆ ಅನಿಸುತ್ತೆ. ಈಗ ಸಂಶೋಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಜನಸಾಮಾನ್ಯರಲ್ಲಿ ಬಂದಿರತಕ್ಕಂತಹ ಈ ಒಂದು ಏನು ಸಂಶೋಧನೆಗಳ ಗುಣಮಟ್ಟ ಇಲ್ಲ ಅಂತಕ್ಕಂಥ ಪ್ರಚಾರ ಏನಿದೆ, ವಾಸ್ತವ ಏನಿದೆ, ಇದರ ಮೂಲಕ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಏನಂದ್ರೆ ಈ ಸಂಶೋಧನೆಗಳು ಯಾಕೆ, ಸಂಶೋಧನೆಗಳ ಮಹತ್ವ ಏನು,
ಯಾಕಾಗಿ ಸಂಶೋಧನೆ ಮಾಡಬೇಕು ಅನ್ನುವ ಪ್ರಶ್ನೆ ಎದ್ದಿದೆ. ಇದಕ್ಕೆ ಈ ಸಂಶೋಧನೆ ಈ ಕಾಲಘಟ್ಟದಲ್ಲಿ, ಈ ಆಧುನಿಕ ಈ ಜಗತ್ತೇನಿದೆ, ಈ ಘಟ್ಟದಲ್ಲಿ ತಂತ್ರಜ್ಞಾನ ಬೆಳೆದಿರ್ತಕ್ಕಂಥ ಈ ಕಾಲಮಾನದಲ್ಲಿ ಸಂಶೋಧನೆಗಳ ಮಹತ್ವ ಏನು ಅಂತ ಒಬ್ಬ ವಿದ್ವಾಂಸರಾಗಿ ತಾವು ಗುರುತಿಸಲಿಕ್ಕೆ ಮೂರು ಆಯಾಮಗಳಲ್ಲಿ ಇದನ್ನು ಉತ್ತರಿಸ್ಲಿಕ್ಕೆ ಪ್ರಯತ್ನ. ಮೊದಲನೇದು, ನಾವು ಮಾಡುವ ಸಂಶೋಧನೆಗಳು ವಿಶ್ವವಿದ್ಯಾಲಯಗಳಲ್ಲಿ ಅದಕ್ಕೊಂದು ಶೈಕ್ಷಣಿಕ ಆಯಾಮ ಅಂತೂ ಇದ್ದೇ ಇದೆ. ಅದು ಪಂಡಿತ ವರ್ಗ ತರಗತಿಗಳಲ್ಲಿ ಅಥವಾ ವಿದ್ವತ್ ಲೋಕದಲ್ಲಿ ಅದಕ್ಕೊಂದು ಪ್ರವೇಶ ಇದೆ. ಅದರ ಆಚೆ ಸಮುದಾಯಗಳಿಗೆ, ಜನಸಮುದಾಯಗಳಿಗೆ ಕೂಡ ಅದರ ಸಾರವನ್ನು ನಾವು ಹಂಚಿಕೊಳ್ಳೋ ಕೆಲಸ ಮಾಡಬೇಕು. ಅದರಿಂದ ಸಂಶೋಧನೆಗೆ ಒಂದು ಎರಡು ಆಯಾಮ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರಕಟಣೆಯಲ್ಲಿ. ಒಂದು, ಅದು ವಿದ್ವತ್ ಲೋಕದಲ್ಲಿ ಅದಕ್ಕೆ ಸಲ್ಲುವ ಒಂದು ಪ್ರವೇಶ. ಎರಡನೇದು, ಅದರ ತಿಳುವಳಿಕೆಯನ್ನು ನಾವು ಪತ್ರಿಕೆಗಳ ಮೂಲಕವೋ ಅಥವಾ ಈಗಿನ ಸಾಮಾಜಿಕ ಜಾಲತಾಣಗಳ ಮೂಲಕವೋ ಬೇರೆ ರೂಪದಲ್ಲಿ ಅದನ್ನು ಸಮುದಾಯಗಳ ಜೊತೆಗೆ, ಸಾಮಾನ್ಯ ಜನರ ಜೊತೆಗೆ ಕೂಡ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಆವಾಗ ಮಾತ್ರ ಅದನ್ನು ಸಾಂಸ್ಕೃತಿಕ ಜವಾಬ್ದಾರಿ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇದು ಮಾಡದೇ ಇರೋದ್ರಿಂದ ಏನಾಗ್ಬಿಟ್ಟಿದೆ ಅಂದರೆ ಭಾಳ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆ ನಾಲ್ಕು ಗೋಡೆಗಳ ನಡುವೆನೇ ಉಳಿದಂಗೆ ಆಗಿಬಿಟ್ಟಿದೆ. ಆದರೆ ಎರಡನೇ ವಿಷಯ, ವಿಶ್ವವಿದ್ಯಾಲಯಗಳ ಮೇಲೆ ಒಂದು ಬಗೆಯ ಸಿನಿಕತೆ ಶುರುವಾಗಿಬಿಟ್ಟಿದೆ. ಅದನ್ನು ಪತ್ರಿಕೆಗಳು, ಪ್ರಭುತ್ವ ಕೂಡ ಇದನ್ನು ಮಾಡ್ತಾ ಇದೆ. ಇದನ್ನು ನಾನು ಖಂಡಿಸಲೇಬೇಕು. ಯಾಕಂದರೆ ಇವತ್ತೊಂಥರ ಇಡೀ ಭಾರತ ಒಂದು ಜ್ಞಾನ ವಿರೋಧಿಯಾದ ಒಂದು ದಿಕ್ಕಿನಲ್ಲಿ ಹೊರಟೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬುದ್ಧಿಜೀವಿಗಳ ಬಗ್ಗೆ, ಲೇಖಕರ ಬಗ್ಗೆ, ಸಂಶೋಧಕರ ಬಗ್ಗೆ ಕಳಪೆಯಾಗಿರೋ ಸಂಗತಿಗಳಿರಬಹುದು ಅಲ್ಲಿ. ಆದರೆ ಇಡೀ ವರ್ಗವನ್ನೇ, ಆ ಚಟುವಟಿಕೆಯನ್ನೇ ಸಮಾಜಕ್ಕೆ ಅನುಪಯುಕ್ತವಾದ ಚಟುವಟಿಕೆ ಎಂಬ ರೀತಿಯಲ್ಲಿ, ನಮ್ಮ ಸಮಾಜಕ್ಕೆ ಕಂಟಕರು ಅನ್ನೋ ರೀತಿಯಲ್ಲಿ ಬಿಂಬಿಸೋ ಒಂದು ವಾತಾವರಣ ಕಳೆದ 10 ವರ್ಷದಲ್ಲಿ ಶುರುವಾಗಿದೆ. ಇದು ಬಹಳ ಜ್ಞಾನ ವಿರೋಧಿಯಾದಂತಹ ಒಂದು ವಾತಾವರಣ. ಇದಕ್ಕೆ ಪ್ರಭುತ್ವದ ಬೆಂಬಲ ಕೂಡ ಇದೆ. ಈ ಹಿನ್ನೆಲೆಯಲ್ಲೇ ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕೊಲ್ಲುವ ಅಥವಾ ಅವ್ರ ಸತ್ರ ಸೆಲೆಬ್ರೇಟ್ ಮಾಡೋ ಈ ಪ್ರಕರಣಗಳೇನಿವೆ ಇದ್ರ ಭಾಗ ಅಂತ ಅಂದ್ಕೊಂಡಿದ್ದೆ ನಾನು. ಅದರಿಂದ ಶಿಕ್ಷಣದ, ಉನ್ನತ ಶಿಕ್ಷಣಕ್ಕೆ ಮಂತ್ರಿಮಂಡಲದಲ್ಲಿ ನೇಮಕ ಮಾಡುವಾಗ ಕೂಡ ಉನ್ನತ ಶಿಕ್ಷಣದ ಬಗ್ಗೆ ಇರೋ ಅಪಾರ ತಿರಸ್ಕಾರ ಪ್ರಭುತ್ವಕ್ಕೆ ಕಾಣ್ತಾ ಇದೆ. ಅದು ಆದ್ಯತೆಯ ಸಂಗತಿನೇ ಅಲ್ಲ, ಇದನ್ನು ಕೂಡ ಹೇಳಬೇಕಾಗಿದೆ. ಮೂರನೇ ಸಂಗತಿ, ಇದ್ರ ಮೌಲ್ಯಮಾಪನ ಮಾಡುವ ಮತ್ತು ವಿಶ್ವವಿದ್ಯಾಲಯಗಳ ಮೇಲೆ ಜನಾಭಿಪ್ರಾಯ ರೂಪಿಸುವ ಪತ್ರಿಕೆಗಳು ಒಂದು ವಿಚಿತ್ರವಾದ ಒಂದು ಅಸಹನೆಯಲ್ಲಿ ವರ್ತಿಸ್ತವೆ. ಸಂಶೋಧನೆಯ ಮೌಲ್ಯಮಾಪನ ಖಂಡಿತ ಆಗಬೇಕು. ಅಂದರೆ ಅದನ್ನು ನಾನು ಪಬ್ಲಿಕ್ ಸ್ಕ್ರೂಟಿನಿ ಅಂತ ಕರಿತೇನೆ. ತೆರಿಗೆ ಹಣದಲ್ಲಿ ನಡೆಯುವ ಸಂಶೋಧನೆಗಳು, ಜನರ ತೆರಿಗೆ ಹಣದಲ್ಲಿ ನಡೆಯುವ ಸಂಶೋಧನೆಗಳು ಜನರಿಗೆ ಯಾವ ಬಗೆಯಲ್ಲಿ ಉಪಯುಕ್ತ, ಯಾವ ಬಗೆಯಲ್ಲಿ ಉತ್ತರದಾಯಿ ಅನ್ನೋ ಪ್ರಶ್ನೆಗೆ ಉತ್ತರಿಸಲೇಬೇಕು ನಾವು. ಆದರೆ ಪತ್ರಿಕೆಗಳಲ್ಲಿ ಅನೇಕ ಪತ್ರಕರ್ತರು ಅದರ ಬಗ್ಗೆ ಯಾವ ಪೂರ್ವ ಸಿದ್ಧತೆಯೂ ಇರಲ್ಲ ಒಂದು ಸಂಶೋಧನೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ. ಆದರೆ ಒಂದು ಪಿ ಎಚ್ ಡಿಗಳ ಮೇಲೆ ಬಹಳ ವ್ಯಂಗ್ಯದಲ್ಲಿ ಪತ್ರಿಕೆಗಳು ಸರಣಿ ಲೇಖನಗಳನ್ನು ಪ್ರಕಟಿಸುವಾಗ ಅನೇಕ ಸಲ ಸಿನಿಕತೆಯನ್ನು ಜನರಲ್ಲಿ, ವಿಶ್ವವಿದ್ಯಾಲಯಗಳ ಮೇಲೆ ಒಂದು ಸಿನಿಕತೆಯನ್ನು ಉಂಟು ಮಾಡ್ತೀವಿ. ಇದು ಕೂಡ ತಪ್ಪು ಅಂತ ಅನಿಸುತ್ತೆ. ಒಂದು ನಿಮ್ಮ ಮಾತುಗಳಲ್ಲಿ ನಾನು ಗ್ರಹಿಸಿದ ಹಾಗೆ ಈಗ ಸಂಶೋಧನೆಗಳು ಏನು ಬರ್ತಾ ಇದ್ದಾವೆ ಅದು ಒಂದು ಅಭಿಪ್ರಾಯ, ಅದು ಕಳಪೆ ಆಗಿದೆ ಅಥವಾ ಜಡಗೊಂಡಿದೆ ಅನ್ನುವ ಅಭಿಪ್ರಾಯ ಇದೆ. ಇದರ ಹಿನ್ನೆಲೆಯಲ್ಲಿ ಒಂದು ನಿರ್ದಿಷ್ಟ ಉದ್ದೇಶದ ಪ್ರಭುತ್ವ ಪ್ರಣೀತವಾದ ಒಂದು ಹಿಡನ್ ಅಜೆಂಡಾ ಕೂಡ ಇದೆ ಈ ರೀತಿ ಪ್ರಚಾರ ಮಾಡೋದ್ರಲ್ಲಿ ಅನ್ನೋದು ಕೂಡ ಸೇರ್ಕೊಂಡಿದೆ ಅಂತ ತಮ್ಮ ಅಭಿಪ್ರಾಯ. ಒಂದು ಒಂದು ಮೂಲಭೂತವಾದ ಪ್ರಶ್ನೆ ಇದೆ ಏನು ಅಂದರೆ, ನಾವು ಯಾವ ಸಂಶೋಧನೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನ್ಯಾಚುರಲ್ ಸೈನ್ಸ್ ಮೇಲೆ ನಡೀತಿರೋ ಸಂಶೋಧನೆಗಳ ಬಗ್ಗೆ ಅಲ್ಲ, ಮಾನವಿಕಗಳ ಮೇಲೆ ಮತ್ತು ಸೋಷಿಯಲ್ ಸೈನ್ಸಸ್ ಮೇಲೆ. ದುರದೃಷ್ಟವಶಾತ್ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಅತ್ಯಂತ ಹೆಚ್ಚಿನ ಗಮನ ಎಲ್ಲ ಹೋಗಿರೋದು ತಂತ್ರಜ್ಞಾನದ ಮೇಲೆ ಮತ್ತು ವಿಜ್ಞಾನದ ಮೇಲೆ. ಭಾಳ ಜಾಣ ವಿದ್ಯಾರ್ಥಿ ಇದ್ರೆ ಎಲ್ಲಿ ಕಳಿಸ್ತಾರೆ ಅವರು? ಸೈನ್ಸ್ ಕಳಿಸ್ತಾರೆ, ಆಮೇಲೆ ಬಿ ಎಸ್ ಸಿಗೋ, ಇಂಜಿನಿಯರಿಂಗು, ವೈದ್ಯಕೀಯಕ್ಕೆ ಹೋಗ್ತಾರೆ. ಯಾರು ಬರ್ತಿದ್ದಾರೆ ಹ್ಯುಮ್ಯಾನಿಟೀಸ್ಗೆ, ಮಾನವಿಕಗಳಿಗೆ? ಯಾರು ಬರ್ತಿದ್ದಾರೆ ಸೋಷಿಯಲ್ ಸೈನ್ಸ್ಗೆ? ಅಲ್ಲಿ ಹೋಗ್ಲಿಕ್ಕೆ ಆಗದೇ ಇರೋರು ಬರ್ತಿದ್ದಾರೆ. ಹೀಗಾಗಿ ಒಟ್ಟು ಈ ಮಾನವಿಕ ಮತ್ತು ಸಂಶೋಧನಾ ಕ್ಷೇತ್ರಗಳಿಗೆ ಪ್ರವೇಶ ಮಾಡ್ತಿರೋರೆ ಭಾಳ ದುರ್ಬಲ ಪ್ರತಿಭೆ ಇರೋರು, ಅಲ್ಲಿ ಜಾಗ ಸಿಗದೇ ಇರೋರು. ಅದರಿಂದ ಅವುಗಳನ್ನು ಇಟ್ಕೊಂಡು ನಾವು ಸಂಶೋಧನೆಯನ್ನು ಮಾಡ್ತಿದ್ದೀವಿ. ಭಾಳ ದುರದೃಷ್ಟ ಇದು. ಯಾಕಂದರೆ ಭಾರತದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಮಾನವಿಕ ಸಂಶೋಧನೆಗಳು ಮತ್ತು ಸಮಾಜಶಾಸ್ತ್ರೀಯ ಸಂಶೋಧನೆಗಳು ಅವು ಸೈನ್ಸ್ನ ಸಂಶೋಧನೆಗಳ ಹಾಗೆ ಇಂಡಸ್ಟ್ರಿಗಳಿಗೆ, ಆರ್ಥಿಕ ಪ್ರಗತಿಗೆ ಭಾಳ ದೊಡ್ಡ ಲಾಭ ಕೊಡಲಿಕ್ಕಿಲ್ಲ. ಆದರೆ ಸಮಾಜದ ಮಾನಸವನ್ನು ರೂಪಿಸುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಅಂಥ ಸಂಶೋಧನೆಗೆ, ಅಂಥ ಪದವಿಗಳಿಗೆ ಬರ್ತಿರೋ ವಿದ್ಯಾರ್ಥಿಗಳು ಯಾರು ಅಂದರೆ ಎಲ್ಲೂ ಜಾಗ ಸಿಗದಿರೋರು. ಅದರಿಂದ
ಈ ಎಂಟ್ರಿ ಪಾಯಿಂಟ್ನಲ್ಲೇ ಪ್ರಾಬ್ಲಮ್ ಇದೆ. ನಾವು ಆ ಒಂದು ದುರ್ಬಲ ಸ್ಟಫ್ ಜೊತೆಗೆ ಕೆಲಸ ಮಾಡಬೇಕಾಗಿದೆ. ಒಂದು ಕಾಲಕ್ಕೆ ಮಾನವಿಕಕ್ಕೆ ಬರ್ತಾ ಇರೋರು ಶ್ರೀನಿವಾಸನ್ ಥರದ ಸಮಾಜಶಾಸ್ತ್ರಜ್ಞರು, ಕುವೆಂಪು ಥರದವರು ಎಲ್ಲರೂ ಕೂಡ ಭಾಳ ದೊಡ್ಡ ದೊಡ್ಡ ಪ್ರತಿಭೆಗಳು ಬರ್ತಾಯಿತ್ತು. ಆವಾಗ ಸೈನ್ಸ್ ಮತ್ತು ಟೆಕ್ನಾಲಜಿ ಭಾಳ ದೊಡ್ಡ ಆಕರ್ಷಣೆಯ ಕ್ಷೇತ್ರ ಆಗಿರಲಿಲ್ಲ. ಸೊ ಇಡೀ ಮಾರುಕಟ್ಟೆ ಕೇಂದ್ರಿತವಾದಂತಹ ಎಕಾನಮಿ ಶಿಕ್ಷಣವನ್ನೇ ರೂಪಿಸ್ತಾ ಇದೆ. ಅದು ಭಾಳ ಇಂಪಾರ್ಟೆನ್ಸ್ ಕೊಟ್ಟಿರೋದು ಸೈನ್ಸ್ ಮತ್ತು ಟೆಕ್ನಾಲಜಿಗೆ. ಇದನ್ನು ಕೂಡ ನಾವು ಗಮನಿಸಬೇಕು ಅಂತ ನನಗೆ ಅನಿಸುತ್ತೆ. ಸರ್, ನೀವು ಒಂದು ರೀತಿಯ ಜಂಗಮ ಸಂಶೋಧಕ ಇದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡ ಹಾಗೆ ನಿರಂತರವಾಗಿ ತಿರುಗ್ತಾ ಇರ್ತೀರಿ, ಆ ಮೂಲಕ ಸಂಶೋಧನೆಯನ್ನು ಮಾಡ್ತಿರ್ತೀರಿ. ಅಮೀರ್ಬಾಯಿ ಕರ್ನಾಟಕ ಇರ್ಬೋದು, ಮೊಹರಂ ಬಗ್ಗೆ ಇರ್ಬೋದು, ಅಥವಾ ನಾಥಪಂಥ, ಶಾಕ್ತಪಂಥ, ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಕೃತಿಗಳನ್ನು ತಂದಿದ್ದೀರಿ. ನೀವು ಗಮನಿಸಿದ ಹಾಗೆ ಈ ರೀತಿಯ ತಿರುಗಾಟ ಸಂಶೋಧನೆಗೆ ಎಷ್ಟು ಮಟ್ಟಿಗೆ ಅಗತ್ಯ, ಮತ್ತು ಈ ತಲೆಮಾರಿನಲ್ಲಿ ಈ ಗುಣ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ಇದೆಯಾ ಅಥವಾ ಅದು ಬೇಕಾ, ಈ ಬಗ್ಗೆ ತಮ್ಮ 92ರಲ್ಲಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾನು ಸೇರಿದಾಗ ನಮ್ಮ ಮುಂದೆ ದೊಡ್ಡ ಸವಾಲಿತ್ತು. ಅದು ವಿಶ್ವವಿದ್ಯಾಲಯ ಇನ್ನೂ ಶುರುವಾಗಿದೆ, ಏನು ಸಂಶೋಧನೆ ಮಾಡಬೇಕು ಅಂತ. ಆವಾಗ ನಾನು ಆರಿಸ್ಕೊಂಡ ಕ್ಷೇತ್ರ ಯಾವುದು ಅಂದರೆ ಟೇಬಲ್ ವರ್ಕ್ ಅಲ್ಲದ, ಅಂದರೆ ಜನಸಮುದಾಯಗಳ ಜೊತೆಯಲ್ಲೇ ಬೆರೆತು ಸಂಶೋಧನೆ ಮಾಡೋ ಒಂದು ಹಾದಿಯನ್ನು ಆರಿಸ್ಕೊಂಡೆ. ನಮ್ಮ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಜ್ಞಾನವನ್ನು ಸೃಷ್ಟಿಸುವ ಸಂಸ್ಥೆ ಇದು, ಜ್ಞಾನವನ್ನು ಕಲಿಸುವ ಸಂಸ್ಥೆ ಅಲ್ಲ ಅಂತ. ನಮ್ಗೆ ಜ್ಞಾನ ಸೃಷ್ಟಿ ಅಂದರೆ ಏನು ಅಂತ ಮೊದಲು ಬಗೆಹರಿಸ್ಕೋಬೇಕಾಗಿತ್ತು. ಜ್ಞಾನ ನಮ್ಮಲ್ಲಿದೆ, ಅದನ್ನು ನಾವು ಸೃಷ್ಟಿ ಮಾಡಿ ಜನರಿಗೆ ಕೊಡ್ತೀವಿ ಅಂತ. ನನಗೆ ಯಾಕೋ ಅದು ಸ್ವಲ್ಪ ಸೊಕ್ಕಿನ ಮಾತು ಅನ್ನಿಸ್ತು. ಹಾಗಾದರೆ ಏನು ದಾರಿ? ನಾನು ಕಂಡುಕೊಂಡಿದ್ದೇನು ಅಂದರೆ ಜನರಲ್ಲಿ ಜ್ಞಾನ ಇದೆ, ಅಲ್ಲೂ ಜ್ಞಾನ ಇದೆ. ಅವರ ಆಚರಣೆಗಳಲ್ಲಿ, ನಂಬಿಕೆಗಳಲ್ಲಿ, ಅವರ ಹಾಡುಗಳಲ್ಲಿ, ಅವರು ಕಟ್ಟಿರುವ ಸಂಸ್ಥೆಗಳಲ್ಲಿ, ಅವರ ಕುಲಕಸಬುಗಳಲ್ಲಿ. ಸೊ ಕರ್ನಾಟಕವನ್ನು ಅಲಿಯೋದು ಮತ್ತು ಜನರಲ್ಲಿರುವ ತಿಳುವಳಿಕೆಯನ್ನು ಗ್ರಹಿಸೋದು ಮತ್ತು ಅದನ್ನು ಪರಿಷ್ಕರಿಸಿ ತಿಳುವಳಿಕೆಯನ್ನು ಸೃಷ್ಟಿ ಮಾಡೋದು, ಮತ್ತು ಜನರಿಗೆ ಅದನ್ನು ಕೊಡೋಕ್ಕೆ ಪ್ರಯತ್ನ ಮಾಡೋದು, ಈ ಹಾದಿಯನ್ನು ಆರಿಸ್ಕೊಂಡೆ ನಾನು. ಅದರಿಂದ ನಾನು ಸೃಷ್ಟಿ ಮಾಡಿರೋ ಸಂಶೋಧನೆ ಯಾವ ಪ್ರಯೋಜನ ಆಗಿತ್ತೋ ಗೊತ್ತಿಲ್ಲ. ನನಗಂತೂ ಕರ್ನಾಟಕವನ್ನು ಮತ್ತು ಭಾರತವನ್ನು ಅಲಿಲಿಕ್ಕೆ ಸಾಧ್ಯ ಆಯಿತು. ನಾನು ಮಾಡಿದ ಶಾಕ್ತ, ಸೂಫಿ, ನಾಥ, ಆರೂಢ, ಈಗ ಬೌದ್ಧ ಧರ್ಮ, ಈ ಎಲ್ಲ ಪಂಥಗಳನ್ನು ಕರ್ನಾಟಕ ಇಟ್ಕೊಂಡೇ ಮಾಡ್ತಾ ಇದ್ದೇನೆ. ಆದರೆ ಅದನ್ನು ಇಡೀ ಭಾರತದ ಪರಿಪ್ರೇಕ್ಷ್ಯದಲ್ಲಿ ಇಟ್ಟು ಮಾಡ್ತೇನೆ. ಹೀಗಾಗಿ ಭಾರತ ಕೂಡ ತಿರುಗಕ್ಕೆ ಸಾಧ್ಯ ಆಯಿತು. ನನ್ನ ನಮ್ರ ತಿಳುವಳಿಕೆ ಏನು ಅಂತಂದರೆ, ನಮ್ಮ ಹಿರೀಕರು ಹಸ್ತಪ್ರತಿ ಇಟ್ಕೊಂಡು, ಶಾಸನ ಇಟ್ಕೊಂಡು, ಮೂರ್ತಿ ಶಿಲ್ಪ ಇಟ್ಕೊಂಡು, ವಾಸ್ತುಶಿಲ್ಪ ಇಟ್ಕೊಂಡು ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಆ ಪೂರ್ವ ಸೂರುಗಳಿಗೆ ಒಂದು ದೊಡ್ಡ ನಮಸ್ಕಾರ ಮಾಡ್ತಾನೆ. ಆದರೆ ನನ್ನ ಜನ್ರೇಷನ್ನವರು ನಾವು ಕಂಡುಕೊಂಡ ಹೊಸ ಸಂಶೋಧನಾ ಮಾದರಿ, ಈ ಜನತೆಯ ಲೋಕಗಳೇನಿವೆ, ಅವರು ಸೃಷ್ಟಿ ಮಾಡಿದ ಸಾಹಿತ್ಯ, ಸಂಗೀತ, ಕುಣಿತ, ಅವೆಲ್ಲವೂ ಅವರ ದುಡಿಮೆಯ ಬದುಕಿನ ಜೊತೆಗೆ ಲಗತ್ತಾಗಿವೆ. ಅದ್ರ ಜೊತೆಗೆ ಟೆಕ್ಸ್ಟ್ಗಳು ಇಟ್ಕೊಂಡು, ಅಲ್ಲಿ ಲಿಟ್ರೇಚರ್ ವರ್ಲ್ಡ್ ಇದೆ. ಅಲ್ಲಿ ಸೂಫಿಗಳ ಲೋಕದಲ್ಲಿ ಒಂದು ಲಿಟ್ರೇಚರ್ ವರ್ಲ್ಡ್ ಇದೆ, ಆರೂಢ ಲೋಕದಲ್ಲಿ ಭಾಳ ದೊಡ್ಡ ತತ್ವಪದ ಸಾಹಿತ್ಯ ಇದೆ. 50 volumes ಪ್ರಕಟ ಮಾಡ್ತಾ ಇದ್ದೀವಿ ನಾವು. ಅಷ್ಟು ದೊಡ್ಡ ಸಾಹಿತ್ಯವನ್ನು ನಾವು ಮೇನ್ ಸ್ಟ್ರೀಮ್ ತಂದೇ ಇಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಶಂಕರ್, ನನಗೆ ಏನು ಅನಿಸ್ತು ಅಂದರೆ, ಕರ್ನಾಟಕದಲ್ಲಿ ಸಾಹಿತ್ಯದ ಅಧ್ಯಯನಗಳಿಗೆ ನಾವು ರೂಪಿಸಿಕೊಂಡ ಮಾರ್ಗದಲ್ಲಿ ನಮ್ಮ ಮುದ್ರಿತ ಪುಸ್ತಕಗಳು ಮತ್ತು ಕ್ಲಾಸಿಕಲ್ ಟೆಕ್ಸ್ಟ್ಗಳು ಮಾತ್ರ ಹೆಚ್ಚು ಕಾಣ್ತಾ ಇತ್ತು. ಆದರೆ ಕರ್ನಾಟಕ ಸಂಸ್ಕೃತಿಯ ಬಹುರೂಪ ಇದೆಯಲ್ಲ, ಅದು ಎಷ್ಟು ಬಗೆಯ ಟೆಕ್ಸ್ಟ್ಗಳನ್ನು ಸೃಷ್ಟಿ ಮಾಡಿದೆ ಅಂದರೆ ಅವು ಬಂದೇ ಇರಲಿಲ್ಲ ಮೇನ್ ಸ್ಟ್ರೀಮ್ಗೆ, ಸಂಶೋಧನೆಗೆ, ಚರ್ಚೆಗೆ ಬಂದೇ ಇರಲಿಲ್ಲ. ಅಂಥ ಪಠ್ಯಗಳನ್ನು, ಅಂಥ ವಾಂಗ್ಮಯವನ್ನು ಹುಡುಕೋದು ಮತ್ತು ಅದನ್ನು ವಿಶ್ವವಿದ್ಯಾಲಯದ ಸಂಶೋಧನಾ ಚೌಕಟ್ಟೊಳಗೆ ತರುವಂಥ ಒಂದು ನಮ್ರ ಕೆಲಸವನ್ನು ಮಾಡಿದೆ ನಾನು. ಅದು ನಮ್ಮ ಹಿರಿಯರು ತುಂಬ ಜನ ಮಾಡಿದ್ದಾರೆ, ನಾನೇನು ಮೊದಲಿಗೂ ಅಲ್ಲ, ಕೊನೆಯೂ ಅಲ್ಲ. ಸರ್, ನೀವು ಹಿರಿಯರ ಬಗ್ಗೆ ಮಾತಾಡಿದ ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ನಮ್ಮ ಕನ್ನಡ ಗ್ರಂಥ ಸಂಪಾದನೆಯನ್ನು ನೋಡಿದಾಗ ಅದು ಮೂರು ಹಂತಗಳಿಗೆ ಅಥವಾ ಮೂರು ಕಾಲಘಟ್ಟಗಳಲ್ಲಿ ಹರಿದು ಬಂದಿರೋದು ನೋಡ್ಬೋದು. ಸುಮಾರು 19th century ಮಧ್ಯಭಾಗದಲ್ಲಿ ಬ್ರಿಟಿಷ್ ಮಿಷನರಿಗಳ ಮೂಲಕ ಬಿ.ಎಲ್. ರೈಸ್ ಮಾಡಿದ್ರು. ನಂತರದಲ್ಲಿ ಎರಡನೇ ಹಂತದಲ್ಲಿ ನಮ್ಮ ಕನ್ನಡದ ಹಿರಿಯ ವಿದ್ವಾಂಸರೇ ಆಗಿದ್ದಾರೆ, ಟಿ.ಎಲ್. ನರಸಿಂಹಾಚಾರ್ಯರು, ಆರ್. ನರಸಿಂಹಾಚಾರ್ಯರು, ನಂತರ ಸೇಡಿಯಾ ಕೃಷ್ಣಭಟ್ರು, ಇವರೆಲ್ಲರೂ ಕೂಡ ಗ್ರಂಥ ಸಂಪಾದನೆ ಮಾಡಿದ್ರು. ಆ ನಂತರದಲ್ಲಿ ವಿಶ್ವವಿದ್ಯಾಲಯಗಳ ಮೂಲಕ ಈ ಕೆಲಸ ನಡೀತಾ ಬಂತು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಇನ್ನೊಂದು ಮಾತನ್ನ ಹೇಳಿದ್ರಿ ಈ ಸಂದರ್ಭದಲ್ಲಿ ಏನಂತಂದ್ರೆ, ನಾನು ತಿರುಗಾಟಕ್ಕೆ ಹೋದಾಗ ಮೌಖಿಕ ಪರಂಪರೆಯಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ನೋಡಿ ದಂಗಾದೆ ಅನ್ನುವ ಮಾತನ್ನ ಆ ರೀತಿ ಹೇಳಿದ್ರಿ. ಅಂದ್ರೆ
ಈ ಮೂರು ಹಂತಗಳಲ್ಲಿ ಏನಿದೆ, ಮಿಷನರಿಗಳ ಕಾಲಘಟ್ಟದಲ್ಲಿ, ನಂತರದಲ್ಲಿ ಕನ್ನಡದ ಹಿರಿಯ ವಿದ್ವಾಂಸರು ಮಾಡಿರ್ತಕ್ಕಂತಹ ಗ್ರಂಥ ಸಂಪಾದನೆಯಲ್ಲಿ, ಮತ್ತೆ ನಂತರದ ವಿಶ್ವವಿದ್ಯಾಲಯಗಳು ಮಾಡ್ತಕ್ಕಂಥ ಈ ಗ್ರಂಥ ಸಂಪಾದನೆಯಲ್ಲಿ ಇರ್ತಕ್ಕಂಥ ವಿಶಿಷ್ಟತೆ ಮತ್ತು ಅದರ ಮಿತಿಗಳು ತಾವು ಹೇಗೆ ಗುರುತಿಸಲಿಕ್ಕೆ ಬಯಸ್ತೀವಿ? ಮೊದಲನೇದು ನಮ್ಮ ಕಿಟಲ್ ಪರಂಪರೆ, ಕಿಟಲ್ ಪ್ರಾಕಾವ್ಯ ಚಾರಿತ್ರಿಕ ಮಾಲೆ, ಅದರಲ್ಲೆಲ್ಲ ನೋಡಿ ಕನ್ನಡದ ಗ್ರಂಥ ಸಂಪಾದನೆ ಇತಿಹಾಸದಲ್ಲಿ ನಾವು ಅವ್ರನ್ನ ಬಹಳ ಗೌರವದಿಂದ ನೆನೆಸ್ಬೇಕು. ಆ ಪ್ರಾತಸ್ಮರಣೀಯರನ್ನು ಪ್ರಿಂಟಿಂಗ್ ಮಿಷನ್ ಆಗ್ತಾನೆ ಬಂದಿತ್ತು. ಇದು ಮೈಸೂರಲ್ಲಿ ವೆಸ್ಲಿಯನ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಇವೆಲ್ಲ ಪ್ರಕಟ ಆಗ್ತಾಯಿದ್ದು. ಅವರು ಕಿಟಲ್ ಅವರು ಮಂಗಳೂರಿನಲ್ಲಿ ಪ್ರಕಟ ಮಾಡ್ತಾಯಿದ್ರು. ಅವ್ರಿಗೆ ಈ ಹಸ್ತಪ್ರತಿಗಳಲ್ಲಿರೋ ಸಾಹಿತ್ಯವನ್ನು ಕನ್ನಡಕ್ಕೆ ತರುವಾಗ ಅವ್ರು ಬೇರೆ ಏನು ಉದ್ದೇಶ ಇತ್ತು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಕ್ರೈಸ್ತ ಧರ್ಮದ ಪ್ರಸಾರವೂ ಉದ್ದೇಶ ಇದ್ದಿರಬಹುದು, ಮತ್ತು ಭಾರತವನ್ನು ಒಂದು ವಸಾಹತು ದೇಶವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಸಾಧನವಾಗಿ ಅವೆಲ್ಲ ಬೇಕಾಗಿರ್ಬೋದು. ಅದರ ಆಚೆ ಅವು ಕನ್ನಡಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದವು. ಯಾಕಂದರೆ ಅವರು ಚಂದೋ ನಾಗವರ್ಮನ ಚಂದೋಬುದಿಯನ್ನು ಮೊದಲು ಪ್ರಕಟ ಮಾಡಿದರು. ಸೊ ಅದೊಂದು ವಸಾಹತುಶಾಹಿ ಕಾಲಘಟ್ಟದಲ್ಲಿ ಕ್ರೈಸ್ತ ಮಿಷನರಿಗಳು ಮಾಡಿದ ಕೆಲಸ ಬಹಳ ದೊಡ್ಡ ಕೆಲಸ. ಕಿಟಲ್ ಡಿಕ್ಷನರಿ ಇವತ್ತಿಗೂ ನಮ್ಮ ವಿಸ್ಮಯ ಆಗಿದೆ. ಆದರೆ ನಂತರದ ನಮ್ಮ ವಿದ್ವಾಂಸರು ಆ ಮಾದರಿಯಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋದರು. ಆರ್ ನರಸಿಂಹಾಚಾರ್ಯರು, ಡಿ ಎಲ್ ಎನ್ನು ಅವರೆಲ್ಲ, ಇವರೆಲ್ಲ ಹೆಚ್ಚು ಒಂದು ವಿಶ್ವವಿದ್ಯಾಲಯದ ಚೌಕಟ್ಟಲ್ಲಿ, ಕಲಬುರ್ಗಿಯವರು, ಚಿದಾನಮೂರ್ತಿಯವರು ಎಲ್ಲ ಮಾಡಿದರು. ಅಲ್ಲಿ ಕೂಡ ಅದು ಬಹಳ ಅಗತ್ಯದ ಕೆಲಸ. ಅದು ಕ್ಲಾಸಿಕಲ್ ಟೆಕ್ಸ್ಟ್ಗಳನ್ನು, ಹಳಗನ್ನಡ ಟೆಕ್ಸ್ಟ್ಗಳನ್ನು, ನಡುಗನ್ನಡ ಪಠ್ಯಗಳನ್ನು ಓದಿಗೆ ಒದಗಿಸುವುದು, ಶಿಕ್ಷಣ ಕ್ರಮಕ್ಕೆ ಒದಗಿಸುವುದು, ಬಹಳ ಮುಖ್ಯವಾಗಿ ಸಾಹಿತ್ಯನ ಪಾಠ ಮಾಡೋಕ್ಕೆ ಪಠ್ಯಗಳು ಬೇಕಾಗಿತ್ತು, ಅಲ್ಲಿಗೆ ಕೂಡ ಅದನ್ನು ಒದಗಿಸ್ತಾ ಇದ್ದರು. ಮೂರನೇ ಜನ್ರೇಷನ್ನ ಒಂದು ವಿಶಿಷ್ಟತೆ ಏನು ಅಂದರೆ, ಈ ಎರಡು ಹಂತಗಳಲ್ಲಿ ಮುಟ್ಟಲಾಗದ ಪಠ್ಯಗಳನ್ನು ಇವರು ತಗೊಂಡ್ರು. ಬಹಳ ಮುಖ್ಯವಾಗಿ ನಾವು ಗ್ರಂಥ ಸಂಪಾದನೆಯಲ್ಲಿ ಲೆಕ್ಕಕ್ಕೆ ಬಾರದ ಟೆಕ್ಸ್ಟ್ಗಳ ಬಗ್ಗೆ ಹೇಳಬೇಕು. ಉದಾಹರಣೆಗೆ ಲಾವಣಿಗಳು, ಅದು ಸಂಪಾದನೆ, ಅದು ಮೌಖಿಕ ನೆಲೆಯಲ್ಲಿದ್ದದ್ದು ಬಂದಿದೆ. ಹಸ್ತಪ್ರತಿಗಳ ಮೂಲಕ ಸಂಪಾದನೆ ಮಾಡಿದ ಮಾತ್ರ ಗ್ರಂಥ ಸಂಪಾದನೆ ಇಲ್ಲ, ಇದು ದೊಡ್ಡ ಸಂಪಾದನೆ. ಇಡೀ ಕರ್ನಾಟಕವನ್ನು ಅಲಿದು ನಮ್ಮ ವಿದ್ವಾಂಸರು ನಮ್ಮ ಜನಪದ ಮಹಾಕಾವ್ಯಗಳನ್ನು, ಲಾವಣಿಗಳನ್ನೆಲ್ಲ ಪ್ರಕಟ ಮಾಡಿದ್ರಲ್ಲ, ಅದು ನಮ್ಮ ಈ ಸಂಪಾದನಾ ಚರಿತ್ರೆಗೆ ಬಹಳ ದೊಡ್ಡ ಡೈಮೆನ್ಷನ್ನನ್ನು ಕೊಡ್ತು ಅಂತ ನನಗೆ ಅನಿಸ್ತದೆ. ನನಗನ್ಸುತ್ತೆ ಈಗ ನಾಲ್ಕನೇ ಹಂತದಲ್ಲಿ ನಮ್ಮ ಹೊಸ ಕಾಲದ ವಿದ್ವಾಂಸರು ಎತ್ಕೊಳ್ಬೇಕಾದ್ದು, ಇವಾಗೆಲ್ಲ 100 ವರ್ಷ 200 ವರ್ಷ ಎಲ್ಲ ಆಗಿಬಿಟ್ಟಿದೆಯಲ್ಲ, ಕೈ ಬರಹದ ಪ್ರತಿಗಳು ಬೇಕಾದಷ್ಟು ಇವೆ. ಹಳೆಯ ನಾಟಕದ ಹಸ್ತಪ್ರತಿಗಳು, ಹಳೆಯ ಲಾವಣಿ ಹಸ್ತಪ್ರತಿಗಳು, ಹಳೆಯ ಕಾಗದ ಪತ್ರಗಳು, ಅವುಗಳನ್ನು ಕೂಡ ಎಡಿಟ್ ಮಾಡಬೇಕಾಗಿದೆ. ಯಾಕಂದರೆ ಸಾಹಿತ್ಯದಿಂದ ಆಚೆ ಕೂಡ ನಾವು ತಗೊಂಡೋಗಬೇಕಾಗಿದೆ. ಕರ್ನಾಟಕ ಸಂಸ್ಕೃತಿಯನ್ನು ಸಾಹಿತ್ಯ ಕೇಂದ್ರಿತವಾಗಿ ಗ್ರಹಿಸುವ, ಅರ್ಥೈಸುವ ಕೆಲಸ ಬಹಳ ದೋಷಪೂರ್ಣವಾದದ್ದು. ಯಾಕಂದರೆ ಕರ್ನಾಟಕದ ಕನ್ನಡ ಭಾಷೆ ಹಲವು ಕ್ಷೇತ್ರಗಳಲ್ಲಿ ಬೆಳಗಿದೆ. ಸುಮ್ಮನೆ ನನಗೆ ಅನೇಕ ಸಲ ಅನಿಸುತ್ತೆ, ಕರ್ನಾಟಕದ ಬೇರೆ ಬೇರೆ ತಾಲೂಕು ಆಫೀಸ್ಗಳಲ್ಲಿರುವ ಹಳೆಯ ರೆಕಾರ್ಡ್ಗಳನ್ನು, ಅದರ ಬಿಕ್ಕಲಂಗಳನ್ನು ಅರ್ಜಿ ಬರೀತಾರಲ್ಲ, ಅದ್ಭುತವಾದ ಭಾಷೆ ಇದೆ ಅದರಲ್ಲಿ, ಅವನ್ನೆಲ್ಲ ನಾವು ಸಂಗ್ರಹ ಮಾಡಿದರೆ ಹೊಸ ಸಂಪಾದನಾ ಶಾಸ್ತ್ರ ಆಗ್ತದೆ. ನಮ್ಮ ಹಳೆ ಗ್ರಾಮೀಣ ನಾಟಕಗಳನ್ನು ಸಂಪಾದನೆ ಮಾಡಿದರೆ ಅದು ಹೊಸ ಸಂಪಾದನಾ ಶಾಸ್ತ್ರ ಆಗ್ತದೆ. ಅದನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು ಅಂತ ನಂಗೆ ಅನಿಸುತ್ತದೆ. ಇದ್ರ ಜೊತೆಗೆ ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂದರೆ, ಈ ಪ್ರಾಚೀನ ಕಾವ್ಯಗಳ ಅನುಸಂಧಾನವನ್ನು ಇವತ್ತಿನ ಹೊಸ ತಲೆಮಾರು ಹೇಗೆ ಮಾಡಬೇಕಾಗಿದೆ, ದಾರಿಗಳು ಯಾವುದು ಆ ರೀತಿಯ? ಒಂದಂದರೆ ಪ್ರಾಚೀನ ಅಂದರೆ ನಾವು ಆಧುನಿಕ ಪೂರ್ವದ ಎಲ್ಲ ಪಠ್ಯಗಳು, ಆಧುನಿಕ ಪೂರ್ವ ಮಧ್ಯಕಾಲೀನ ಇರ್ಬೋದು ಪರಿಭಾವಿಸ್ತೇನೆ. ಒಂದು, ನನ್ನ ಅಭಿಪ್ರಾಯದಲ್ಲಿ ಈ ಸಾಹಿತ್ಯ ಕೃತಿಗಳಿಗೆ ಹಲವು ಡೈಮೆನ್ಷನ್ಸ್ ಇವೆ, ಹಲವು ಆಯಾಮಗಳಿವೆ. ಫಿಲಾಸಫಿ ಆಯಾಮ ಇದೆ, ರಾಜಕಾರಣದ ಆಯಾಮ ಇದೆ, ಸಮಾಜಶಾಸ್ತ್ರದ ಆಯಾಮ ಇದೆ, ಭಾಷೆ ಆಯಾಮ ಇದೆ, ಸಾಹಿತ್ಯದ ಆಯಾಮ ಇದೆ. ನಮ್ಮ ಪಠ್ಯಗಳೇ ಬಹು ಆಯಾಮವುಳ್ಳ ಪಠ್ಯಗಳು, ನಮ್ಮ ಎಲ್ಲ ದೊಡ್ಡ ಪಠ್ಯಗಳು. ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕುಮಾರವ್ಯಾಸ, ತನ್ನ ಕಾವ್ಯ ಅರಸುಗಳಿಗಿದು ವೀರ ಅಂತಾನೆ, ದ್ವಿಜರಿಗೆ ಪರಮ ವೇದದ ಸಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ಅವನೇ ಘೋಷಣೆ ಮಾಡ್ತಾ ಇದ್ದಾನೆ ಇದು ಬರೀ ಕೃಷ್ಣ ಕಥೆಯಲ್ಲ, ಇಷ್ಟು ಆಯಾಮಗಳಿವೆ ಅಂತ. ಸೊ ನನ್ನ ಪ್ರಕಾರ ಬಹು ಆಯಾಮ ಉಳ್ಳ ಈ ಪಠ್ಯಗಳನ್ನು ಏಕ ಆಯಾಮದಲ್ಲಿ ನಾವು ನೋಡ್ತಾ ಇರೋದು ನಮ್ಮ ದೋಷ ಅಂತ ನನಗೆ ಅನಿಸ್ತದೆ. ಇದರ ಅನುಸಂಧಾನ ಅಂದರೆ ಸಾಹಿತ್ಯಿಕವಾಗಿಯೇ ನೋಡೋದು, ಭಾಷೆಯಷ್ಟೇ ಇಟ್ಕೊಂಡು ನೋಡೋದು, ಅದರ ಪ್ರತಿಮೆ ಕಾವ್ಯಮಾಂಸೆ ಇಷ್ಟೇ ನೋಡೋದು, ಆದರೆ ಅವು ಬೇಸಿಕಲಿ ನಮ್ಮ ಪೊಲಿಟಿಕಲ್ ಟೆಕ್ಸ್ಟ್ಗಳು, ನಮ್ಮ ಕಲ್ಚರಲ್ ಟೆಕ್ಸ್ಟ್ಗಳು, ಅವುಗಳನ್ನು ಸೋಷಿಯಲ್ ಡೈಮೆನ್ಷನ್ಸ್ ಇದೆ. ಹೀಗಾಗಿ ಈ ಪಠ್ಯಗಳಿಗೆ ನಮ್ಮ ಸಮಾಜದ ಬೇರೆ ಬೇರೆ ಕ್ಷೇತ್ರದ ವಿದ್ವಾಂಸರು, ಒಬ್ಬ ಸಿನಿಮಾ ಮಾಡೋರು, ಒಬ್ಬ ರಂಗಕರ್ಮಿಗಳು, ಅಥವಾ ಸಂಗೀತಗಾರರು, ಚಿತ್ರಕಾರರು, ಸಮಾಜ ವಿಜ್ಞಾನಿಗಳು, ಇವರೆಲ್ಲರೂ ಪ್ರವೇಶ ಮಾಡೋಕ್ಕೆ ನೋಡೋಕ್ಕೆ ಶುರು ಮಾಡಿದರೆ ಅಷ್ಟು ಶಿಸ್ತುಗಳಿಂದ ಆ ಪಠ್ಯಗಳನ್ನ ನೋಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಸಾಂಸ್ಕೃತಿಕ ಅನುಸಂಧಾನ ಅಂದರೆ
ಹಲವು ಶಿಸ್ತುಗಳ ಸಿದ್ಧತೆಯಿಂದ ಆ ಪಠ್ಯವನ್ನು ನೋಡೋದು ಮಾತ್ರ ಅಲ್ಲ, ಹಲವು ಶಿಸ್ತಿನ ಜನರು ಆ ಪಠ್ಯವನ್ನು ನೋಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕು. ಆಗ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಮೇಲೆ ಒಬ್ಬ ಸೋಷಿಯಾಲಜಿಸ್ಟ್ ಮಾಡೋ ಇಂಟರ್ಪ್ರಿಟೇಷನು, ಒಬ್ಬ ಫಿಲಾಸಫಿಯಿಂದ ಬಂದವರು ಮಾಡೋ ಇಂಟರ್ಪ್ರಿಟೇಷನು, ಒಬ್ಬ ಆಂಥ್ರೋಪಾಲಜಿಸ್ಟ್ ಮಾಡೋ ಇಂಟರ್ಪ್ರಿಟೇಷನ್ಸ್ ಬೇರೆ ಆಗಿರ್ತದೆ. ನಾವು ನಮ್ಮ ಪಠ್ಯಗಳ ಮೇಲೆ ಸಾಹಿತ್ಯ ಕೇಂದ್ರಿತವಾಗಿ ಸಾಹಿತ್ಯದ ಹಿನ್ನೆಲೆಯವರು ಮಾತ್ರ ಹೆಚ್ಚು ಜ್ಞಾನ ಸೃಷ್ಟಿ ಮಾಡಿರೋದು ಒಂದು ದೋಷ ಅಂತ ಅನಿಸುತ್ತದೆ. ಅದಕ್ಕೊಂದು ಬಹುತ್ವ ಸೃಷ್ಟಿಯಾಗಬೇಕಾದ್ರೆ ಅದು ಒಂದು ಬಹುಶಿಸ್ತೀಯ ಅಧ್ಯಯನಗಳನ್ನು ನಾವು ರೂಢಿಸಬೇಕು ಮತ್ತು ಬಹುಕ್ಷೇತ್ರದ ಜನರನ್ನು ಅಲ್ಲಿ ತರಬೇಕು ಅಂತ ನನಗೆ ಅನಿಸ್ತದೆ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಸಂಶೋಧನೆಗಳನ್ನು ಸಾಮಾನ್ಯವಾಗಿ ಶೈಕ್ಷಣಿಕ ವಲಯದವರು ಮಾತ್ರ ಮಾಡ್ತಕ್ಕಂಥದ್ದು ಹೆಚ್ಚು ಅವಕಾಶ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ನಾನ್ ಅಕಾಡೆಮಿಕ್ ಶಿಕ್ಷಣೇತರ ಕ್ಷೇತ್ರದವರು ಸಂಶೋಧನೆಯನ್ನು ಹೇಗೆ ಕೈಗೊಳ್ಬೋದು ಅವ್ರಿಗೆ ಇರ್ತಕ್ಕಂಥ? ಖಂಡಿತ ಖಂಡಿತ, ನಮ್ಮ ವಿಶ್ವವಿದ್ಯಾಲಯಗಳಿಗೆ ಅವರನ್ನು ಒಳಗೊಳ್ಳುವ ಒಂದು ಸ್ಪೇಸನ್ನು ಅವ್ರು ಕ್ರಿಯೇಟ್ ಮಾಡ್ಕೊಳ್ಳೋದಾದರೆ ಬಹಳ ನಷ್ಟವನ್ನು ಅನುಭವಿಸ್ತಾರೆ. ನೋಡಿ, ವಿಶ್ವವಿದ್ಯಾಲಯದ ಯಾವ ಪದವಿಯ ಮತ್ತು ಯಾವ ವೃತ್ತಿಯ ಯಾವ ಬಡ್ತಿಯ ಆಸೆಗಳು ಇಲ್ಲದೆ ಕನ್ನಡದಲ್ಲಿ ಈ ವಿಶ್ವವಿದ್ಯಾಲಯದ ಮತ್ತು ಪ್ರಭುತ್ವದ ಭಾಗವಾಗಿ ಏನು ಸಂಶೋಧನೆ ಮಾಡಿದರು, ಸಂಪಾದನೆ ಮಾಡಿದರು, ಗ್ರಂಥ ಸಂಪಾದನೆ, ಅದರ ಆಚೆ ಒಂದು ದೊಡ್ಡ ವರ್ಗ ಹವ್ಯಾಸಿ ಅಂತ ಕರೀಬಹುದಾದ ವರ್ಗ, ಯಾವ ಪ್ರತಿಫಲ ಅಪೇಕ್ಷೆಗಳೂ ಇಲ್ಲದೆ ಕೇವಲ ತಮ್ಮ ಸಾಂಸ್ಕೃತಿಕವಾದ ತುರ್ತಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ತಕ್ಷಣ ಕಪಟರಾಳ್ ಕೃಷ್ಣರಾಯ್ ನೆನಪರ್ತಾರೆ. ಅವರೊಬ್ಬ ಲಾಯರ್ ಆಗಿದ್ದರು, ಕರ್ನಾಟಕ ಸಂಸ್ಕೃತಿ ಸಂಶೋಧನೆ ಲಾಕುಳ ಶೈವರ ಮೇಲೆ ಮಾಡಿದ ಅಧ್ಯಯನ ಬಹಳ ಅದ್ಭುತವಾದದ್ದು. ಈಗ ಕೆ ರಾಮಯ್ಯ ಅವರು ಸಿಂಧ್ ಮಾದಿಗರ ಸಂಸ್ಕೃತಿ ಬಹುಶಿಸ್ತೀಯ ಅಧ್ಯಯನಕ್ಕೆ ಒಂದು ಜನಾಂಗದ ಸಮುದಾಯದ ಅಧ್ಯಯನಕ್ಕೆ ಒಂದು ಅತ್ಯುತ್ತಮ ಮಾದರಿ ಅದು. ಒಬ್ಬ ನೀಲಗಂಗಯ್ಯ ಪೂಜಾರ್ ಅಂತ ಒಬ್ಬರು ಇದ್ದರು, ರೋಣದ ಎಮ್ ಎಲ್ ಎ, ಅವರು ಎಷ್ಟು ಅದ್ಭುತವಾದ ಆಲೋಚನೆ ಇಟ್ಕೊಂಡಿದ್ದರು. ನಮಗೆ ವಿಶ್ವವಿದ್ಯಾಲಯದ ಆಚೆ ಇರೋ ಸಂಶೋಧನಾ ಲೋಕವನ್ನು ನಿಜವಾಗಲೂ ನೋಡಬೇಕಾಗಿದೆ. ಆ ಥರದ ತುಂಬ ಜನ ಇದ್ದಾರೆ. ನಮ್ಮ ಲಕ್ಷ್ಮೀಪತಿ ಕೋಲಾರ ಇದ್ದಾರೆ. ಈ ವಿಶ್ವವಿದ್ಯಾಲಯಗಳಿಗೆ ಅಂಥ ಸಂಶೋಧನೆಯನ್ನು ಗುರುತಿಸುವ ಮತ್ತು ಅವರಿಗೆ ಸಾಂಸ್ಥಿಕ ಬೆಂಬಲ ಕೊಡೋ ಕೆಲಸ ಮಾಡಬೇಕು ಮತ್ತು ಸಾಮಾನ್ಯರು ಕೂಡ ವಿದ್ಯಾರ್ಥಿಗಳು ಕೂಡ ಸಂಶೋಧನೆ ವಿಶ್ವವಿದ್ಯಾಲಯಗಳ ಆಚೆ ಬಹಳ ಬ್ರಿಲಿಯಂಟ್ ಆದದ್ದು ಸೃಷ್ಟಿಯಾಗಿದೆ ಅನ್ನೋದನ್ನು ಗ್ರಹಿಸಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ಸರ್, ಈಗ ಈ ಬಹಳ ವೇಗದಲ್ಲಿ ನಮ್ಮ ಬದುಕು ಮತ್ತು ಜಗತ್ತು ಬದಲಾವಣೆ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಕನ್ನಡ ಭಾಷೆಯನ್ನು, ಕನ್ನಡ ಬದುಕನ್ನು ಬೆಸಿತಕ್ಕಂತಹ ಮಾರ್ಗಗಳು ಏನು? ಈ ಕನ್ನಡಕ್ಕೆ ಎದುರಾಗಿರ್ತಕ್ಕಂತಹ ಆತಂಕಗಳ ಈ ಸಂದರ್ಭದಲ್ಲಿ ಇದನ್ನು ಬೆಸಿತಕ್ಕಂಥ ಮಾರ್ಗ ಯಾವುದು ಅಂತ ಒಂದು ವೈರುಧ್ಯ ನಾವು ಗಮನಿಸಬೇಕು ಸಂಶೋಧನೆಯ ಚರ್ಚೆ ಮಾಡುವಾಗ. ಅದೇನು ಅಂತಂದರೆ, ಕನ್ನಡ ವಿಶ್ವವಿದ್ಯಾಲಯ ಶುರುವಾಗಿದೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸೆಂಟರ್ ಶುರುವಾಗಿದೆ, ಸರ್ಕಾರ ಬಹಳಷ್ಟು ಅನುದಾನ ಕೊಡ್ತಾ ಇದೆ, ಇವೆಲ್ಲ ನಡೀತಾ ಇದ್ದರೂ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ, ಕನ್ನಡ ಉನ್ನತ ಶಿಕ್ಷಣದಲ್ಲಿ ಅದು ಹಿಂಜರಿತಾ ಇದೆ, ಕನ್ನಡದ ಬಳಕೆ ಕಡಿಮೆ ಆಗ್ತಾ ಇದೆ. ಇದೊಂದು ದೊಡ್ಡ ವೈರುಧ್ಯ. ಪ್ರಭುತ್ವ ಭಾಷೆಯ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಕೊಡ್ತಾ ಇದೆ, ಸಂಸ್ಥೆಗಳ ಸ್ಥಾಪನೆ ಮಾಡ್ತಿದೆ, ನಾವು ಹಬ್ಬಗಳನ್ನು ಮಾಡ್ತಾ ಇದ್ದೇವೆ, ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ದೆ, ಆದರೆ ವಾಸ್ತವದಲ್ಲಿ ಕನ್ನಡ ಜ್ಞಾನದ ಭಾಷೆಯಾಗಿ ಹಿಂಜರಿಯುವಂತಹ ಒಂದು ಸಂಗತಿ ಜಾಗತಿಕವಾಗಿ ನಡೀತಾ ಇದೆ. ಅದಕ್ಕೆ ಕಾರಣ ಜಾಗತೀಕರಣ ಕೂಡ, ಮತ್ತು ಇಂಗ್ಲೀಷ್ ಮುಂಚೂಣಿಗೆ ಬಂದುಬಿಟ್ಟಿದೆ. ಇದು ಕನ್ನಡದ ಪ್ರಾಬ್ಲಮ್ ಮಾತ್ರ ಅಲ್ಲ, ಭಾರತದ ಎಲ್ಲ ದೇಶಿ ಭಾಷೆಗಳ ಪ್ರಾಬ್ಲಮ್. ಇಂಥ ಹೊತ್ತಲ್ಲಿ ಒಂದು ಆಶಾಕಿರಣ ಏನು ಅಂತಂದರೆ, ಐ ಟಿನಲ್ಲಿ ಕೆಲಸ ಮಾಡ್ತಿರುವಂಥ ಅನೇಕ ಇಂಜಿನಿಯರ್ಗಳು ಕನ್ನಡದ ಕೆಲಸಕ್ಕೆ ಬರ್ತಿದ್ದಾರೆ. ಬಹಳ ಮುಖ್ಯವಾಗಿ ಕನ್ನಡದ ಬಗ್ಗೆ ದೊಡ್ಡ ಪಾಂಡಿತ್ಯ ಇರೋರಿಗೆ, ಅದನ್ನು ಹೊಸ ತಲೆಮಾರಿಗೆ ಹೊಸ ವಿದ್ಯುನ್ಮಾನಗಳ ಮೂಲಕ, ಹೊಸ ಮಾಧ್ಯಮಗಳ ಮೂಲಕ ಹೇಗೆ ಪ್ರಸರಣ ಮಾಡಬೇಕು ಮತ್ತು ಶಕ್ತಿಯನ್ನು ತುಂಬಬೇಕು ಅನ್ನೋದ್ರ ಬಗ್ಗೆ ತಾಂತ್ರಿಕ ತಿಳುವಳಿಕೆ ಇರೋಲ್ಲ, ಮತ್ತು ತಾಂತ್ರಿಕ ತಿಳುವಳಿಕೆ ಇರೋರಿಗೆ ಈ ವಿದ್ಯುಜ್ಜಗತ್ತಿಗಿನ ಸಂಪರ್ಕ ಕಡಿಮೆ ಇರ್ತದೆ. ಇಂಥ ಹೊತ್ತಲ್ಲಿ ಈ ಎರಡೂ ಲೋಕಗಳನ್ನು ಕೂಡಿಸುವ ಕೆಲಸವನ್ನು ಎಲ್ಲ ಸಂಸ್ಥೆಗಳು ಮಾಡಿದರೆ ಬಹಳ ದೊಡ್ಡ ಉಪಕಾರ ಆಗ್ತದೆ. ನನಗಂತೂ ಆ ಐ ಟಿ ಸೆಂಟರ್ನಲ್ಲಿರುವಂಥ ಅನೇಕ ಪ್ರತಿಭಾವಂತ ತರುಣರು ಸಂಶೋಧನೆಯನ್ನು ಸ್ವಇಚ್ಛೆಯಿಂದ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಕನ್ನಡ ತಂತ್ರಾಂಶವನ್ನು ಬಳಸ್ತಾ ಇದ್ದಾರೆ ಮತ್ತು ಮುದ್ರಿತ ಪುಸ್ತಕಗಳನ್ನು ಮತ್ತೆ ಟೈಪ್ ಮಾಡುವ ಅಗತ್ಯ ಇಲ್ಲದೆ ಅದು ಓದುವ ಹಾಗೆ ಮಾಡುವಂಥ ಅನೇಕ ಪ್ರಯೋಗಗಳನ್ನು ತೊಡಕೊಂಡಿದ್ದಾರೆ. ಈ ಎರಡು ಲೋಕಗಳನ್ನು ಬೆಸೆಯುವ ಹಾದಿ ಬಹುಶಃ ಕನ್ನಡವನ್ನು ಇನ್ನಿನ್ನು ಮುಂದಿನ ದಿನಗಳಲ್ಲಿ ತಗೊಂಡು ಹೋಗುವ ಹಾದಿ ಆಗಿರಬಹುದು ಅಂತ ನನಗೆ ಅನಿಸ್ತದೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಭುತ್ವವನ್ನು ಅದಕ್ಕೆ ಒಂದು ಕಾರಣವಾಗಿ ಗುರುತಿಸಿದ್ರಿ,
ಜನರಿಗೆ ಉದ್ಯೋಗದ ದೃಷ್ಟಿ ಆ ಬೇರೆ ಬೇರೆ ಸಾಮಾಜಿಕ ಕಾರಣಗಳು ಆರ್ಥಿಕ ಕಾರಣಗಳು ಕೂಡ ಅದರಲ್ಲಿ ಗುರುತಿಸಲಾಗುತ್ತೆ. ಆದರೆ ಮುಖ್ಯವಾದ ಒಂದು ಪ್ರಶ್ನೆ ಏನು ಅಂತಂದರೆ, ಈಗಿನ ತಲೆಮಾರು ಕನ್ನಡದಿಂದ ವಿಮುಖರಾಗಲಿಕ್ಕೆ ಕನ್ನಡ ಭಾಷೆಯಲ್ಲಿ ಆ ಕನ್ನಡ ಭಾಷೆಯಲ್ಲಿಯೇ ಒಂದು ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂತಹ ಆ ರೀತಿಯ ಕನ್ನಡ ಪದ ಕನ್ನಡ ವಾಕ್ಯಗಳು ಅಥವಾ ಕನ್ನಡ ಭಾಷೆ ಇದೆಯಾ, ಅದೇನಾದರೂ ಅದರ ಕನ್ನಡದ ವಿಮುಖತೆಗೆ ಕಾರಣ ಆಗ್ತಾ ಇದೆಯಾ, ಅಥವಾ ಕೆಳವರ್ಗದ ಜನರು ಕನ್ನಡವನ್ನು ಬಳಸಲಿಕ್ಕೆ ಅದು ತೊಡಕನ್ನು ಉಂಟು ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ. ಇಲ್ಲ, ಕನ್ನಡ ಭಾಷೆಗೆ, ಕನ್ನಡವನ್ನು ಒಳಗೊಂಡಂತೆ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಬಂದಿರುವ ಇಕ್ಕಟ್ಟು ಮತ್ತು ಸಾಧ್ಯತೆ, ಬರೀ ಇಕ್ಕಟ್ಟು ಮಾತ್ರ ಅಲ್ಲ, ಸಾಧ್ಯತೆಯನ್ನು ತೆರೆಕೊಂಡಿದೆ. ಇದಕ್ಕೆ ಒಟ್ಟು ಕಾರಣ ಪ್ರಭುತ್ವನೋ ಜನರ ಅಭಿಮಾನ ನಿರಭಿಮಾನಗಳು ಅಲ್ಲ. ನಂಗೆ ಅನೇಕ ಸಲ ಜನ ಅಭಿಮಾನ ಶೂನ್ಯರಾಗಿದ್ದಾರೆ ಕನ್ನಡಿಗರು, ಅದಕ್ಕಾಗಿ ಸ್ಥಿತಿ ಬಂದಿದೆ ಅಂತ. ಆದರೆ ಭಾಷೆಯ ಅಸ್ತಿತ್ವವನ್ನು ಬದಲಾಯಿಸೋದು ಒಟ್ಟಾರೆ ದೇಶದಲ್ಲಿ ನಡೆಯುವ ಆರ್ಥಿಕ ಪಲ್ಲಟಗಳು. ಇವಾಗ ಇಂಗ್ಲೀಷ್ ಭಾಷೆಗೆ ಈ ಮಾರುಕಟ್ಟೆ ಎಕಾನಮಿನಲ್ಲಿ ಸೃಷ್ಟಿಯಾಗಿರೋ ದೊಡ್ಡ ಅವಕಾಶದಿಂದ ಸಹಜವಾಗಿ ಎಲ್ಲ ತಂದೆ ತಾಯಿಗಳು ಮನೆ ಮಾತು ಕನ್ನಡ ಆಗಿದ್ದರು, ಕನ್ನಡ ಮಾಧ್ಯಮಕ್ಕೆ ಹಾಕಿದರೆ ನಮ್ಮ ಮಕ್ಕಳ ಭವಿಷ್ಯನ ಕತ್ಲಲ್ಲಿ ಹಾಕ್ತಂಗೆ ಅಂತ ಫೀಲ್ ಮಾಡ್ತಿದ್ದಾರಲ್ಲ. ಆದ್ದರಿಂದ ಅವರಿಗೆ ಭಾಷೆ ಮೇಲೆ ನಿರಭಿಮಾನ ಇದೆ ಅಂತಲ್ಲ, ಅದು ಅನ್ನದ ಭಾಷೆ ಆಗಿಲ್ಲ ಅಂತ ಹೆದರಿಕೆ ಆಗ್ತಾ ಇದೆ. ಅದರಿಂದ ಭಾಷೆ ಬಗ್ಗೆ ಜನರ ಅಭಿಪ್ರಾಯ ಬದಲಾವಣೆ ಆಗೋದಕ್ಕೆ ಒಟ್ಟಾರೆ ಪರಿಸರ ಕಾರಣ. ಕನ್ನಡವು ಅನ್ನದ ಭಾಷೆ ಆಗುವ ವಾತಾವರಣ ಸೃಷ್ಟಿ ಮಾಡಿದ್ರೆ ಎಲ್ಲರೂ ಕನ್ನಡ ಶಾಲೆಗೆ ಸೇರಿಸ್ತಾರೆ, ಅದರಿಂದ ಜನರನ್ನು ಅಪರಾಧಿಗಳನ್ನಾಗಿ ಮಾಡಬಾರ್ದು. ಆದರೆ ಪ್ರಭುತ್ವದ ಕೆಲವು ಕರ್ತವ್ಯಗಳಿವೆ, ಅದು ಮಾರುಕಟ್ಟೆ ಭಾಷೆಯಾಗಿ ಇಂಗ್ಲೀಷಿಗೆ ಕೊಡ್ತಿರೋ ಶಕ್ತಿಯನ್ನು ಪ್ರಾದೇಶಿಕ ಭಾಷೆಯಾದ ಕನ್ನಡಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಭುತ್ವಗಳೇ ಇವಾಗ ಬಂಡವಾಳಶಾಹಿಗಳ ಒಂದು ನಿಯಂತ್ರಣದಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ಬಂದಿರೋದ್ರಿಂದ ಅವುಗಳಿಗೆ ಕೇಟರ್ ಮಾಡುವಂಥ ರೀತಿಯಲ್ಲಿ ಪ್ರಭುತ್ವಗಳು ಬದಲಾಗಿರೋದ್ರಿಂದ ಈಗ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಭಾಷೆಯ ಅಸ್ತಿತ್ವದ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ತಗೊಂಡಿಲ್ಲ. ಜನ ಕೇಳ್ತಾ ಇದ್ದಾರೆ, ತಂದೆ ತಾಯಿಗಳು ಕೇಳ್ತಾ ಇದ್ದಾರೆ, ಅದರಿಂದ ನಾವು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳನ್ನು ಇಂಗ್ಲೀಷ್ ಕಲಿಯೋದ್ರ ವಿರುದ್ಧ ಅಲ್ಲ. ವಾಸ್ತವವಾಗಿ ಇಂಗ್ಲೀಷ್ ಮಾಧ್ಯಮವನ್ನು ಎಳವೆಯಲ್ಲಿ ತರಬೇಕೆ, ಕನ್ನಡವನ್ನು ಬಿಟ್ಕೊಟ್ಟು ತರಬೇಕೆ, ಇದು ಮುಖ್ಯವಾದ ಪ್ರಶ್ನೆ. ಕನ್ನಡ ಇಟ್ಕೊಂಡು ತರೋದು, ಈಗ ನಮಗೆ ಬೇಕಾದ ಇಂಗ್ಲೀಷು ಅಂತ ಒಂದು ಬಹಳ ಅದ್ಭುತವಾದ ಲೇಖನನ ಕುವೆಂಪು ಬರೆದಿದ್ದರು. ಆದರೆ ಕನ್ನಡ ಮಾಧ್ಯಮದ ಬಗ್ಗೆ, ಇಂಗ್ಲೀಷ್ ಮಾಧ್ಯಮದ ಬಗ್ಗೆ ಅವರು ವಿರೋಧವಾಗಿದ್ದರು. ಇನ್ನೊಂದು ಶಂಕರ್ ಏನಂದರೆ, ಈಗ ನಡೀತಿರೋ ಬದಲಾವಣೆ ಇದೆಯಲ್ಲ, ಕನ್ನಡ ಭಾಷೆಯಲ್ಲಿ ಬದಲಾವಣೆ ತರ್ತಾ ಇದೆ, ಆ ಬದಲಾವಣೆನ ಒಪ್ಕೊಳ್ಳೋದ್ರಲ್ಲಿ ನಮ್ಮ ಮಡವಂತಿಕೆ ಇರ್ಬೋದಾ ಅಂತ ನಂಗೆ ಅನ್ನಿಸ್ತದೆ. ಉದಾಹರಣೆಗೆ, ಕಾಲೇಜ್ ಹುಡುಗ ಇಂಗ್ಲೀಷ್ ಮಿಶ್ರಣ ಮಾಡಿ ಕನ್ನಡ ಮಾತಾಡ್ತಿದ್ರೆ ಅದು ಅಶುದ್ಧ ಅಂತ ಹೇಳ್ತೀವಿ ನಾವು. ಅದು ಕನ್ನಡಕ್ಕೆ ಸಿಕ್ಕಿರೋ ಹೊಸ ಒಂದು ರೂಪಾಂತರ ಅಲ್ವಾ. ನೋಡಿ, ಗಡಿ ಭಾಗಗಳಲ್ಲಿ ಮರಾಠಿ ಮಿಶ್ರಿತವಾಗಿ, ತೆಲುಗು ಮಿಶ್ರಿತವಾಗಿ, ನಡುವೆ ಕೂಡ ಉರ್ದು ಮಿಶ್ರಿತವಾಗಿ ಅನೇಕ ಬಗೆಯ ಮಿಶ್ರಿತವಾದ ಕನ್ನಡಗಳಿವೆ. ಅವೆಲ್ಲವನ್ನು ಕನ್ನಡ ಅಂತ ನಾವು ಒಪ್ಕೋಬೇಕು. ಕವಿರಾಜ್ ಮಾರ್ಗದಲ್ಲಿ ಒಂದು ಕನ್ನಡ ಇಲ್ಲ, ಹಲವು ಕನ್ನಡಗಳಿವೆ ಅಂತ ಹೇಳಿದ ಹಾಗೆ ನಾವು ಈಗ ಕೂಡ ಹಲವು ಬಗೆಯ ಕನ್ನಡಗಳಿವೆ ಅಂತ ಒಪ್ಕೊಂಡ್ರೆ ನಮಗೆ ಅದು ಮಡಿವಂತಿಕೆ ಅಂತ ಅನಿಸೋದೇ ಇಲ್ಲ. ಬೀದರ್ ಕನ್ನಡದಲ್ಲಿ ಉರ್ದು ಪದಗಳನ್ನು ಯಾಕೆ ಕಿತ್ತಾಕ್ಬಿಟ್ಟು ಶುದ್ಧೀಕರಣ ಮಾಡಬೇಕು? ಅದು ಹಾಗಿರುವಾಗೇ ಒಪ್ಕೋಬೇಕು. ಅದರಿಂದ ಪ್ರಭುತ್ವ ಏನು ಮಾಡ್ತಿದೆ ಅನ್ನೋದ್ರ ಆಚೆ ನಮ್ಮ ಸಮಾಜ ಸೃಷ್ಟಿ ಮಾಡಿರುವ ಕನ್ನಡದ ಬಹುರೂಪಗಳನ್ನು ಒಪ್ಕೊಳ್ಳೋಕ್ಕೆ ನಮ್ಮ ವಿದ್ವತ್ ಜಗತ್ತು ಬಹಳ ಉದಾರತೆಯನ್ನು ತೋರಿಸ್ಬೇಕಾಗಿದೆ. ಯಾಕಂದರೆ ಹಲವು ಬಗೆಯ ಕನ್ನಡಗಳು ಆ ಥರ ಇವೆ, ಹಿಂದಿ ಮಿಶ್ರಿತ, ಉರ್ದು ಮಿಶ್ರಿತ, ಮರಾಠ ಮಿಶ್ರಿತ. ಇದು ನನ್ನ ಅಭಿಪ್ರಾಯ. ಅಂದರೆ ಈ ನಮ್ಮ ಶೈಕ್ಷಣಿಕ ಪಠ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡ ಏನಿದೆ, ಆ ಸ್ವರೂಪದ ಕನ್ನಡ ಕೆಳವರ್ಗದ ಕನ್ನಡಿಗರನ್ನ ಕನ್ನಡದಿಂದ ದೂರ ಮಾಡ್ತಾ ಇದೆಯೇ ಅನ್ನೋ ಒಂದು ಅನುಮಾನ ಒಂದು ವಲಯದಲ್ಲಿ ಇದೆ. ಅದ್ರ ಬಗ್ಗೆ ನನಗೆ ಆ ಪಠ್ಯ ಪುಸ್ತಕಗಳ ಮೇಲೆ ಅಷ್ಟು ಅಧ್ಯಯನ ಮಾಡಿಲ್ಲ. ಶಿಕ್ಷಣವನ್ನು ಸಾರ್ವತ್ರೀಕರಣಗೊಳಿಸಿ ಒಂದು ಪಠ್ಯವನ್ನು ರಾಜ್ಯದ ಎಲ್ಲ ಭಾಗಗಳಿಗೆ ತಗೊಂಡು ಹೋಗುವಾಗ ಭಾಷೆಯನ್ನು ಒಂದು ಮಟ್ಟಿಗೆ ಸ್ಟ್ಯಾಂಡರ್ಡೈಸ್ ಮಾಡಲೇಬೇಕಾಗ್ತದೆ. ನೀವು ಒಂದು ಮಟ್ಟಿಗೆ ಅಂದರೆ ಪ್ರಾದೇಶಿಕವಾದ ಭಾಷಿಕ ರೂಪಗಳ ಆಧಾರದಲ್ಲಿ ಅಷ್ಟು ಬಗೆಯ ಪಠ್ಯಪುಸ್ತಕಗಳು ತಯಾರು ಮಾಡೋಕ್ಕಾಗಲ್ಲ. ಆದರೆ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಕನ್ನಡ ನಾಡಿನ ಹಲವು ಬಗೆಯ ಈ ಮಾತಿನ ರೂಪಗಳಿವೆಯಲ್ಲ, ಅವೆಲ್ಲವನ್ನು ಪಠ್ಯಪುಸ್ತಕಗಳಲ್ಲಿ ನಾವು ತರಬಹುದು. ಉದಾಹರಣೆಗೆ ಬೀದರ್ ಮಾತಿನ ಕನ್ನಡದಲ್ಲಿರುವಂಥ ಪದ್ಯವನ್ನು, ಕಥೆಯನ್ನು ತರಬಹುದು. ಆವಾಗ ಒಬ್ಬ ವಿದ್ಯಾರ್ಥಿಗೆ ಕನ್ನಡ ಹೌದು, ಆದರೆ ಎಷ್ಟೊಂದು ಶೇಡ್ಗಳಲ್ಲಿ, ಎಷ್ಟೊಂದು ರೂಪಗಳಲ್ಲಿದೆ ಅಂತ ನಮಗೆ ಅನಿಸ್ತದೆ. ಕನ್ನಡದಲ್ಲಿ ಇರುವ ಬಹುತ್ವವನ್ನು ಪಠ್ಯಗಳು ರೆಪ್ರೆಸೆಂಟ್ ಮಾಡಬೇಕು. ಆದರೆ ಅದರಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಆಗಿರುವಂಥ ಒಂದು ಸಂವಹನಶೀಲವಾದ ಒಂದು ಕನ್ನಡವೂ ಇದ್ದೇ ಇರ್ತದೆ.
ಆದರೆ ಕಲಾಕೃತಿಗಳಲ್ಲಿ ತರುವಾಗ, ಪದ್ಯ ಕಥೆಗಳೆಲ್ಲ ತರುವಾಗ ಅಷ್ಟು ಭಾಗಗಳನ್ನು ತರಬೇಕು ಅಂತ ನನಗೆ ಅನಿಸ್ತದೆ. ಈ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸ್ತೇನೆ ಸರ್, ಭಾಷೆಗೆ ಸಂಬಂಧಪಟ್ಟ ಹಾಗೆ. ನಮ್ಮಲ್ಲಿ ವಿದ್ವತ್ ವಲಯ ಏನಿದೆ ಸಂಶೋಧನೆಗಳಲ್ಲಿ, ಅಥವಾ ಸಂಶೋಧಕರು ತಮ್ಮ ಸಂಶೋಧನಾ ಪ್ರಬಂಧಗಳಲ್ಲಿ ಅಥವಾ ವಿಮರ್ಶೆಗಳಲ್ಲಿ ಬರ್ತಕ್ಕಂಥ ಭಾಷೆ ಏನಿದೆ, ಅದು ಅದು ಆ ಪಾರಿಭಾಷಿಕ ಪದಗಳು ಅಥವಾ ಅಲ್ಲಿ ಬಳಸ್ತಕ್ಕಂಥ ಕನ್ನಡ ಏನಿದೆ, ಅದು ಸಾಮಾನ್ಯ ಜನರಿಗೆ ಅಥವಾ ಜನರಿಗೆ ನಿಲುಕ್ತಾ ಇಲ್ಲ. ಹಾಗಾಗಿ ಅದನ್ನು ಸರಳೀಕರಿಸೋದನ್ನು ತುಂಬ ಸರಳವಾದ ಮಾತಾಗುತ್ತೆ, ಅದನ್ನು ಹೇಗೆ ಜನರಿಗೆ ತಲುಪಬೇಕು? ಯಾಕೆಂದರೆ ನಾನು ಇದನ್ನು ನಿಮಗೆ ಉದ್ದೇಶಪೂರ್ವಕ ಕೇಳ್ತೀನಿ, ಯಾಕಂದರೆ ನಿಮಗೆ ಶಿಕ್ಷಣ ಕ್ಷೇತ್ರದ ಆಚೆಗೆ ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂಥ ಓದುಗರ ಒಂದು ಸಮುದಾಯ ಇದೆ, ನೀವು ಅದು ಆ ರೀತಿ ಇದೆ. ನೀವು ಪ್ರಜ್ಞಾಪೂರ್ವಕವಾಗಿ ಈ ವಿದ್ವತ್ ಭಾರವನ್ನು ಕಳಿಸಿಕೊಂಡು ಕನ್ನಡವನ್ನು ಬಳಸ್ತಿದ್ದೀರಿ ಅಂತ ನಾನು ಗ್ರಹಿಸ್ತೀನಿ. ಯಾಕಂದರೆ ನಾನು ಈ ಕ್ಷೇತ್ರಕ್ಕೆ, ಅಕಾಡೆಮಿಕ್ ಕ್ಷೇತ್ರಕ್ಕೆ ಬರಲಿಕ್ಕಿಂತ ಮುಂಚೆ ನಿಮ್ಮ ಕೃತಿಗಳನ್ನು ಓದ್ತಾ ಇದ್ದವನು. ಹಾಗಾಗಿ ಇದು ಈ ರೀತಿ ಇದೆ ಇದೆಯೇ ಇದು, ಅದನ್ನು ಇದನ್ನು ಹೇಗೆ ಈ ಭಾರವನ್ನು ಕಳಿಸ್ಕೊಂಡ್ಬಿಟ್ಟು ಈ ಕನ್ನಡವನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಬಗೆ ಹೇಗೆ? ಒಂದು ಶಂಕರ್, ಸಂಶೋಧನೆಯನ್ನು ಸಾಮಾನ್ಯರಿಗೆ ಅನ್ನೋ ಮಾತನ್ನು ಭಾಳ ಸಿಂಪ್ಲಿಫೈ ಮಾಡಬಾರ್ದು. ಜ್ಞಾನ ಸೃಷ್ಟಿಯಲ್ಲಿ ಹಲವು ಸ್ತರಗಳಿರ್ತದೆ. ನನಗನ್ಸದೆ ಒಂದು ಅಕಾಡೆಮಿಕ್ ಸಂಶೋಧನೆಯಲ್ಲಿ ಅದೊಂದು ಸ್ತರ ಅದು, ಆದರೆ ಅಲ್ಲಿ ತುಂಬ ಜಡ ಪರಿಭಾಷೆಗಳನ್ನು ಬಳಸ್ತಾ ಇದ್ದರೆ ಅದು ತಪ್ಪು. ಪ್ರತಿ ಸಂಶೋಧನೆ ಹೊಸ ಹೊಸ ಕ್ಷೇತ್ರಗಳನ್ನು ಆರಿಸ್ಕೊಳ್ಳುವಾಗ, ಹೊಸ ಹೊಸ ವಿಷಯಗಳನ್ನು ರೂಪಿಸ್ಕೊಳ್ಳುವಾಗ ತನ್ನ ಭಾಷೆ ಕೂಡ ಬದಲಿಸ್ಕೋಬೇಕು. ಹಾಗೆ ನಮ್ಮ ಪ್ರಾಚೀನರು ಬಳಸಿದ ಭಾಷೆ ನಾನು ಬಳಸೋಕ್ಕಾಗೋದಿಲ್ಲ. ಹಾಗೆ ಅಕಾಡೆಮಿಕ್ ಅಥವಾ ಶೈಕ್ಷಣಿಕ ವಲಯಕ್ಕಾಗಿಯೇ ನಡೀತಿರೋ ಸಂಶೋಧನೆ ತನ್ನ ಹೊಸ ಪರಿಭಾಷೆನ, ಹೊಸ ಭಾಷೆಗಳನ್ನು ಕಂಡುಕೊಳ್ಳೋ ದಿಕ್ಕಲ್ಲಿ ಹೋಗಬೇಕಾಗಿದೆ. ಅದು ಒಂದು. ಆದರೆ ಎರಡನೇ ಪ್ರಶ್ನೆ, ಈ ಸಂಶೋಧನೆ ಸಾಮಾನ್ಯರಿಗೆ ತಲುಪಿಸೋದು ಹೇಗೆ ಅಂದರೆ ಆ ಭಾಷೆಯಲ್ಲೇ ತಲುಪಿಸ್ಬೇಕಾಗಿಲ್ಲ, ಅದನ್ನು ಸಾಮಾನ್ಯರಿಗೋಸ್ಕರ ಬೇರೊಂದು ಭಾಷೆಯಲ್ಲೇ ನಾವು ಸೃಷ್ಟಿ ಮಾಡಬೇಕು. ಅದನ್ನು ನಾನು ಸಂಶೋಧನೆಯ ಸಾರವನ್ನು ಹಂಚಿಕೊಳ್ಳುವ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಏನು ಹೇಳಿದೆ, ಆ ಕೆಲಸಕ್ಕಾಗಿ ಬೇರೆ ಭಾಷೆನೇ ಸೃಷ್ಟಿ ಮಾಡಬೇಕು. ಆವಾಗ ಆ ಸಂಶೋಧನಾ ಭಾಷೆಯ ಸಾಮಾನ್ಯರಿಗೆ ಅರ್ಥ ಆಗಬೇಕು ಅನ್ನೋ ಒತ್ತಡ ನಾವೇ ಕಳ್ಕೊಂಡು ಅದರ ಸಾರವನ್ನು ನಾವು ಬೇರೆ ಭಾಷೆಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತದೆ. ನನಗನ್ಸದೆ ಪತ್ರಿಕೆಗಳಲ್ಲಿ ಸಂಶೋಧಕರೆಲ್ಲರೂ ಬರೀಬೇಕು ಅಂತ ಅನಿಸ್ತದೆ. ಆವಾಗ ಸಹಜವಾಗಿ ಅದರ ಓದುಗ ವರ್ಗ ನಮ್ಮ ಭಾಷೆನ ತಿದ್ದುತ್ತದೆ, ನಾವು ಅವ್ರ ಭಾಷೆನ ತಿದ್ದುದಿಲ್ಲ, ಅವರೇ ನಮ್ಮ ಭಾಷೆನ ತಿದ್ದುತ್ತಾರೆ ಅನಿಸ್ತದೆ. ಈ ಎರಡು ಸ್ತರಗಳಲ್ಲೂ ಸಂಶೋಧನೆ ಹುಟ್ಟಬೇಕು ಮತ್ತು ಬೆಳಿಬೇಕು ಅಂತ ನನಗೆ ಅನಿಸ್ತದೆ. ಈ ಸಂಶೋಧನೆಗಳ ಭಾಷೆ ಮಾತ್ರ ಜಡ ಆಗಿದೆ ಅನ್ನೋದಲ್ಲ, ಸಂಶೋಧನೆಗೆ ಆಯ್ಕೆ ಮಾಡ್ತಕ್ಕಂಥ ವಿಷಯಗಳು ಕೂಡ ಜಡ ಆಗಿದಾವೆ ಅನ್ನೋ ಒಂದು ಅಭಿಪ್ರಾಯ. ನಿಮಗೆ ಗಮನಿಸಿದ ಹಾಗೆ ಸಂಶೋಧನೆಯ ಹೊಸ ಕ್ಷೇತ್ರಗಳು ಯಾವುದು? ಒಂದಂದ್ರೆ ಈ ಪದವಿಗಳನ್ನು, ಸಂಶೋಧನೆ ಸಂಬಂಧಪಟ್ಟ ಪದವಿಗಳೇನಿವೆ, ಎಂ ಫಿಲ್, ಪಿ ಎಚ್ ಡಿ, ಇವುಗಳನ್ನು ಉದ್ಯೋಗ ಪಡೆಯೋಕ್ಕೆ ಮತ್ತು ಬಡ್ತಿ ಪಡೆಯೋಕ್ಕೆ ಇವಾಗ ಸಾಮಾಜಿಕ ಗೌರವಕ್ಕೆ ಕೂಡ ಮಾಡಿಕೊಳ್ತಾ ಇದ್ದಾರೆ. ಒಂದು ಜ್ಞಾನದ ಹುಡುಕಾಟದ ಭಾಗವಾಗಿ ನಾವು ಸಂಶೋಧನೆಯನ್ನು ತಗೊಂಡ್ರೆ ಈ ಸಮಸ್ಯೆ ಇರೋಲ್ಲ, ಇದನ್ನು ನಿರಾಕರಿಸ್ತಾ ಇಲ್ಲ. ಒಬ್ಬ ನಿರುದ್ಯೋಗ ತರುಣನಿಗೆ ಪಿ ಎಚ್ ಡಿ ಮಾಡಿದರೆ ಉದ್ಯೋಗ ಸಿಗುತ್ತೆ ಅನ್ನೋದನ್ನು ನಿರಾಕರಿಸೋಕ್ಕಾಗಲ್ಲ, ಅದು ಬಹಳ ಅಗತ್ಯ. ಆದರೆ ಪ್ರಶ್ನೆ ಏನು ಅಂದರೆ, ಅದು ವಿದ್ಯಾರ್ಥಿಗಳ ತಪ್ಪು ಅಂತಲೂ ನನಗೆ ಅನಿಸೋಲ್ಲ, ಮಾಡಿದ ಕ್ಷೇತ್ರಗಳ ಮೇಲೆ ಮತ್ತೆ ಮತ್ತೆ ನಾವು ಸಂಶೋಧನೆಗಳನ್ನು ಮಾಡ್ತಿದ್ದೀವಿ. ಸುಲಭ ಯಾವುದು? ಜನಪದ. ಸುಲಭ ಯಾವುದು? ವಚನ. ಅತಿ ಹೆಚ್ಚು ಸಂಶೋಧನೆಗಳು ಕನ್ನಡ ಕಥನದ ಮೇಲೆ ಬರ್ತಾಯಿವೆ, ಆದರೆ ಎಷ್ಟೊಂದು ಕ್ಷೇತ್ರಗಳನ್ನು ಬಿಟ್ಬಿಟ್ಟಿದ್ದೀವಿ ನಾವು ಅಂದರೆ ಕನ್ನಡ ವಿಮರ್ಶೆಯ ಮೇಲೆ, ಕನ್ನಡ ಸಂಶೋಧನೆಗಳ ಮೇಲೆ, ಕನ್ನಡ ವಿಚಾರ ಸಾಹಿತ್ಯದ ಮೇಲೆ, ಅಥವಾ ನಾವು ಹಿಂದೆ ಪ್ರಸ್ತಾಪ ಮಾಡಿದ ಕನ್ನಡದ ತಾಲೂಕು ಕಚೇರಿಗಳಲ್ಲಿರುವ ಭಾಷೆ ಮೇಲೆ ಯಾರೂ ಅಧ್ಯಯನ ಮಾಡಿಲ್ಲ. ನನಗನ್ಸದೆ ಹೊಸ ಹೊಸ ಕ್ಷೇತ್ರಗಳಿಗೆ ಹೋಗುವ ಹಾಗೆ, ಹೊಸ ಹೊಸ ವಿಷಯಗಳನ್ನು ಆರಿಸ್ಕೊಳ್ಳೋ ಹಾಗೆ ಮಾರ್ಗದರ್ಶಕರು ನಮ್ಮ ವಿದ್ಯಾರ್ಥಿಗಳನ್ನು ಪ್ರಚೋದಿಸಬೇಕು ಮತ್ತು ಸಿದ್ಧ ಮಾಡಬೇಕು. ಉದಾಹರಣೆಗೆ ಕರಪತ್ರಗಳ ಮೇಲೆ ಸಂಶೋಧನೆ ಮಾಡ್ಬೋದು. ರೈತ ಚಳುವಳಿ ಕರಪತ್ರಗಳಿಲ್ಲದೆ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಮಹಿಳಾ ಚಳುವಳಿ, ದಲಿತ ಚಳುವಳಿ, ಕರಪತ್ರಗಳು ಶಾಸನ ಹಸ್ತಪ್ರತಿಗಳಷ್ಟೇ ಮುಖ್ಯವಾದ ಆಕಾರ ಅಂತ ತಿಳ್ಕೊಂಡ್ರೆ ಅದು ಕರ್ನಾಟಕ ಸಂಸ್ಕೃತಿಯನ್ನು ಹೇಗೆ ರೂಪಿಸಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಕರ್ನಾಟಕ ಸಂಸ್ಕೃತಿಯನ್ನು ರೂಪಿಸಿರುವ ಆಕಾರಗಳು ಬಹುರೂಪಿಯಾಗಿವೆ, ಬಹುರೂಪಿಯಾಗಿವೆ. ಆದರೆ ಅವುಗಳಲ್ಲಿ ನಾವು ಕೆಲವೇ ಆಕರಗಳ ಮೇಲೆ ಕೆಲಸ ಮಾಡ್ತಿದ್ದೇವೆ, ಇದು ನಮ್ಮ ದುರದೃಷ್ಟ. ಉದಾಹರಣೆಗೆ ಕಂಪನಿ ನಾಟಕಗಳು, ಕಂದಗಲ್ ಹನುಮಂತರಾಯರ ರಕ್ತರಾತ್ರಿ ಪ್ರದರ್ಶನ ಆಗದ ಹಳ್ಳಿಯೇ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆ ನಾಟಕವನ್ನು, ಆ ಬಗೆಯ ನಾಟಕಗಳನ್ನು ಕುರಿತು ನಾವು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನೋಡಿ, ತತ್ವಪದಕಾರರು ಬಹಳ ಮುಖ್ಯವಾದ
ಕ್ಷೇತ್ರ. ದಾಸರ ಮೇಲೆ ವಚನಗಳ ಮೇಲೆ ಎಷ್ಟೊಂದು ಕೆಲಸ ಮಾಡಿದ್ದೀವಿ ನಾವು, ಆದರೆ ತತ್ವಪದಗಳ ಮೇಲೆ, ತತ್ವಪದಗಳು ನನ್ನ ಅಭಿಪ್ರಾಯದಲ್ಲಿ ಅದು ಜನಸಾಮಾನ್ಯರ ಫಿಲಾಸಫಿಯ ಲೋಕ. ಅದು ಅಲ್ಲಿ ಅದ್ವೈತ ಇದೆ, ಅಚಲ ಇದೆ, ಪಿಪೀಲಿಕ ಮಾರ್ಗ ಅಂತಿದೆ, ಮತ್ತು ವಿಹಂಗಮ ಮಾರ್ಗ ಅಂತಿದೆ. ವಿಹಂಗಮ ಮಾರ್ಗದ ಆರೂಢರು ಮತ್ತು ಪಿಪೀಲಿಕ ಮಾರ್ಗದ ಆರೂಢರು ಕರ್ನಾಟಕದಲ್ಲಿ ಯುದ್ಧಗಳನ್ನೇ ಮಾಡಿದ್ದಾರೆ, ತಾತ್ವಿಕ ಯುದ್ಧಗಳು. ನೀವು ಫಿಲಾಸಫಿ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಕೇಳಿ, ಅವ್ರಿಗೆ ಗೊತ್ತೇ ಇರೋಲ್ಲ. ಸೊ ಹೊಸ ಹೊಸ ಲೋಕಗಳು ತುಂಬ ಇವೆ. ನಾವು ಈ ಮುದ್ರಿತ ಪಠ್ಯಗಳು, ಶಾಸನಗಳು, ಹಸ್ತಪ್ರತಿಗಳು ಬಹಳ ಮುಖ್ಯ. ಆದರೆ ಆಚೆ ಕನ್ನಡ ವಾಂಗ್ಮಯ ಬಹಳ ದೊಡ್ಡದಿದೆ. ಅದಕ್ಕೆ ಸಂಗೀತ ಲಿಂಕ್ ಆಗಿದೆ, ಫಿಲಾಸಫಿ ಲಿಂಕ್ ಆಗಿದೆ, ಆಚರಣೆಗಳು ಲಿಂಕ್ ಆಗಿವೆ, ಜನರ ವೃತ್ತಿ ಬದುಕು ಲಿಂಕ್ ಆಗಿದೆ. ಅಂಥ ಏರಿಯಾಗಳಲ್ಲಿ ನಾವು ಪ್ರವೇಶ ಮಾಡಿದರೆ ತುಂಬ ಕ್ಷೇತ್ರಗಳಿವೆ. ಅದನ್ನು ನಾನು ಕಲ್ಚರಲ್ ಸ್ಟಡೀಸ್ ಅಂತ ಕರೀತೇನೆ. ಆ ಕಲ್ಚರಲ್ ಸ್ಟಡೀಸ್ಗೆ ಹೋಗ್ಬಿಟ್ರೆ ಹೊಸ 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 ಲೋಕಗಳು ತೆರೆಕೊಳ್ತದೆ. ಉದಾಹರಣೆಗೆ, ಗಂಡೆಚ್ಚು ಹೆಣ್ಣೆಚ್ಚು ಎಂಬ ಹಾಡು ಪದ್ಧತಿ ಇದೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಆ ದೊಡ್ಡ ಶಾಕ್ತ ಮತ್ತು ಪುರುಷವಾದಿಯಾದ ಚಿಂತನೆಗಳ ಮುಖಾಮುಖಿ, ಅದು ನಮ್ಮ ಅಧ್ಯಯನದ ವಸ್ತು ಆಗಬೇಕಾಗಿದೆ. ಸಂಶೋಧನೆ ಮಾಡುವ ಮೆಥಡ್ಗಳೇನಿವೆ, ಮೆಥಡಾಲಜಿ ಏನಿದೆ, ಅಧ್ಯಯನ ವಿಧಾನ, ಅದನ್ನು ನಾವು ಆಮೂಲಾಗ್ರವಾಗಿ ಬದಲಿಸ್ಕೋಬೇಕಾಗಿದೆ. ಉದಾಹರಣೆಗೆ, ನಮ್ಮ ಎಲ್ಲ ಸಾಹಿತ್ಯ ಏನಿದೆ, ಬಹುತೇಕ ಸಾಹಿತ್ಯ, ಅದು ಕೇವಲ ಅಕ್ಷರ ರೂಪಿಯಾಗಿಲ್ಲ ಅಥವಾ ಧ್ವನಿ ರೂಪಿಯಾಗಿಲ್ಲ, ಅದಕ್ಕೆ ಸಂಗೀತದ ಆಯಾಮ ಇದೆ, ದರ್ಶನದ ಆಯಾಮ ಇದೆ, ಆಚರಣೆಯ ಆಯಾಮ ಇದೆ, ಮತ್ತು ದುಡಿಮೆಯ ಆಯಾಮ ಇದೆ. ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಪಠ್ಯಗಳನ್ನು ಅವುಗಳ ಫಿಲಾಸಫಿಯ ದೃಷ್ಟಿಯಿಂದ ನಾವು ಶೋಧನೆ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಯಾಕಂದರೆ ನಮಗೆಲ್ಲರಿಗೂ ತತ್ವಶಾಸ್ತ್ರದಲ್ಲಿ ದೊಡ್ಡ ಸಿದ್ಧತೆಯೇ ಇಲ್ಲ. ನಮ್ಮ ದುರದೃಷ್ಟ, ನಮ್ಮ ತಲೆಮಾರಿಗೆ ತತ್ವಶಾಸ್ತ್ರದ ಪ್ರವೇಶ ಬಹಳ ಆಳವಾಗಿಲ್ಲ. ಅದು ಕುವೆಂಪು ಅವ್ರ ಕಾಲದಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಅದೆಲ್ಲ ಶಿಕ್ಷಣದ ಭಾಗವಾಗೇ ಇತ್ತು. ನೋಡಿ, ಇಡೀ ಕನ್ನಡ ಪಠ್ಯಗಳನ್ನು, ಅದರಲ್ಲಿನ ಕಥಾಭಾಗಗಳು, ಅಲ್ಲಿನ ಸಾಮಾಜಿಕ ಆಶಯಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಚರ್ಚೆ ಮಾಡಿದ್ವಿ. ಅದರಲ್ಲಿ ಫಿಲಾಸಫಿ ಯಾವುದು? ಗುಂಡಪ್ಪನವರು, ಮಾಸ್ತಿಯವರು, ಬೇಂದ್ರೆಯವರು, ಕುವೆಂಪು ಅವರು ಬಹಳ ದೊಡ್ಡ ಅದ್ವೈತಿಗಳು. ಆದರೆ ಈ ಅದ್ವೈತ ಅನ್ನೋದು ನಾಲ್ಕು ಜನರ ಬರಹಗಳಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಪ್ರಕಟ ಆಗಿದೆ. ದುರದೃಷ್ಟವಶಾತ್ ಫಿಲಾಸಫಿ ವಿಭಾಗದವರು ಇದು ಯಾರೂ ಪರಿಗಣಿಸಲೇ ಇಲ್ಲ. ಸೊ ನಮ್ಮ ಬಹುತೇಕ ಸಾಹಿತ್ಯ, ಬಹುತೇಕ ಲೇಖಕರು ಬೇಸಿಕಲಿ ದೇ ಆರ್ ಫಿಲಾಸಫರ್ಸ್. ತೇಜಸ್ವಿ ಬಹಳ ದೊಡ್ಡ ಫಿಲಾಸಫಿ ಹಿನ್ನೆಲೆಯಲ್ಲಿ ಬರೀತಾರೆ. ಅದರಿಂದ ಫಿಲಾಸಫಿ ಮೂಲಕ, ಅಂದರೆ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ, ಸಂಶೋಧನೆ ಮಾಡೋರಿಗೆ ಈಗ ಬಹಳ ಶಿಸ್ತುಗಳ ಸಿದ್ಧತೆ ಮಾತ್ರ ಅಲ್ಲ, ಬಹಳ ಮಾಧ್ಯಮಗಳ ತಿಳುವಳಿಕೆ ಕೂಡ ಬೇಕಾಗಿದೆ. ಚಿತ್ರಕಲೆ, ಶಿಲ್ಪ, ವಾಸ್ತುಶಿಲ್ಪ, ಸಂಗೀತ, ಸಿನಿಮಾ, ಥಿಯೇಟರ್, ಈ ಬೇರೆ ಬೇರೆ ಮಾಧ್ಯಮಗಳ ತಿಳುವಳಿಕೆ ಇಲ್ಲದೆ ಈ ಎಲ್ಲ ಮಾಧ್ಯಮದ ಆಯಾಮ ಇರುವಂತಹ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿಕೊಟ್ಟು ಹೋಗ್ತಾ ಇದ್ದೀವಿ. ಇದು ನಮ್ಮ ಕಷ್ಟ. ನೀವು ಬರೀ ಅಕ್ಷರ ಪಠ್ಯವನ್ನಾಗಿ ಕಂಬಿನಿ ನೋಟ ನೋಡೋಕ್ಕೇ ಆಗಲ್ಲ. ಅಲ್ಲಿ ಮ್ಯೂಸಿಕ್ನ, ಅಲ್ಲಿ ಸಂಗೀತ ಹಾಕಿರ್ತ ನಾನು. ಪ್ರತಿ ತತ್ವಪದದ ಹಿಂದೆ ಯಾವ ರಾಗದಲ್ಲಿ ಹಾಡಬೇಕು ಅಂತ ಇದೆ. ಯಾಕೆ ಸಂಗೀತ ತತ್ವಪದಕಾರರು ತಂಬೂರಿಯನ್ನು ಹಿಡ್ಕೊಂಡು ಹಾಡ್ತಾರೆ? ಇದು ದೊಡ್ಡ ಪ್ರಶ್ನೆ ಇದು ನಮ್ಮಲ್ಲಿ. ಆರೂಢ ಪಂಥದಲ್ಲಿ, ಭಾರತದ ಎಲ್ಲ ಅನುಭಾವಿ ಪಂಥಗಳಲ್ಲಿ ತಂತಿ ವಾದ್ಯವು ದೇಹದ ಜೊತೆಗೆ ಸಮೀಕರಣ ಆಗಿಬಿಡ್ತದೆ. ಉದಾಹರಣೆಗೆ ಬಸವಣ್ಣವರ ಎನ್ನ ಕಾಯುವ ದಂಡಿಗೆ ಮಾಡೆ, ಅದು ಬರೀ ಇನ್ಸ್ಟ್ರೂಮೆಂಟಲ್ ಅಲ್ಲ, ಅದು ದೇಹದವನ್ನು ಸಮೀಕರಿಸುವ ಒಂದು ರೂಪಕ ಅದು. ಅದರಿಂದ ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ, ಸಂಶೋಧನೆಗೆ ಸಾಹಿತ್ಯದ ಆಚೆ ಅನೇಕ ಸಾಂಸ್ಕೃತಿಕ ಲೋಕದ ಕ್ಷೇತ್ರಗಳಿವೆ. ಅವುಗಳಿಗೆ ಬೇಕಾದ ಸಿದ್ಧತೆಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಆ ಸಿದ್ಧತೆ ಯಾವುದು ಅಂತಂದರೆ, ಜನರ ಬದುಕಿನ ಮೂಲಕ ಆ ಸಾಹಿತ್ಯವನ್ನು ನೋಡೋದು, ಫಿಲಾಸಫಿ ದೃಷ್ಟಿಯಿಂದ ನೋಡೋದು, ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡೋದು. ಇಡೀ ಸಂಶೋಧನೆ ಮೆಥಡಾಲಜಿಯನ್ನು ನಾವು ಬದಲಾಯಿಸಬೇಕಾಗಿದೆ. ಬಹುರೂಪಿಯಾದ, ಬಹು ಆಯಾಮವುಳ್ಳ ಸಂಶೋಧನಾ ಆಕರಗಳಿಗೆ ಏಕಶಿಸ್ತೀಯವಾದ, ಏಕ ಆಯಾಮ ಉಳ್ಳ ಅಧ್ಯಯನ ವಿಧಾನವನ್ನು ಅನುಸರಿಸ್ತಾ ಇರೋದು ನಮ್ಮ ಕಷ್ಟ ಆಗಿಬಿಟ್ಟಿದೆ. ನೀವು ಸಂಶೋಧಕರಾಗಿ ಅನೇಕ ಕೃತಿಗಳನ್ನು ಕೊಟ್ಟಿದ್ದೀರಿ. ಒಂದು ಕುತೂಹಲದ ಪ್ರಶ್ನೆ, ನೀವು ಸಂಶೋಧಕರಾಗಿ ಎದುರಿಸ್ತಕ್ಕಂಥ ಈ ಏನು ಗ್ರೌಂಡ್ ರಿಯಾಲಿಟೀಸ್ ಅಂತೀವಿ, ವಾಸ್ತವದ ಸಮಸ್ಯೆಗಳು ಅಥವಾ ತೊಡಕುಗಳು, ಸವಾಲುಗಳು ಹೇಗಿದ್ದವು ಅನ್ನುವ ಕುತೂಹಲ. ಎರಡು ಭಾಗಗಳಲ್ಲಿ ಇದು ಕುತರಿಸ್ತೇನೆ. ಒಂದು, ವಿದ್ಯಾರ್ಥಿಗಳ ಜೊತೆಗೆ ನನ್ನ ಒಡನಾಟ. ಅದು ಏನಾಗ್ಬಿಟ್ಟಿದೆ ಇವಾಗ, ಭಾಳ ಕಷ್ಟದ ಕೆಲಸ ಏನು ಅಂತಂದರೆ, ಬರವಣಿಗೆಯ ಕಲೆ ಇದೆಯಲ್ಲ, ಭಾಷೆ, ಅಭಿವ್ಯಕ್ತಿ ಭಾಷೆ ಬಹಳ ಕಷ್ಟಕ್ಕೆ ಬಂದುಬಿಟ್ಟಿದೆ. ಎಲ್ಲೋ ಪ್ರಾಥಮಿಕ ಶಾಲೆಯಿಂದ
ಸಿಗಬೇಕಾದಂತಹ ಒಂದು ಸರಿಯಾದ ಬುನಾದಿ ಸಿಗದೇ ಇರೋದ್ರಿಂದ ಪಿ ಎಚ್ ಡಿ ಲೆವೆಲಲ್ಲಿ ಅವರು ವಾಕ್ಯರಚನೆಗಳನ್ನು ತಿದ್ದುವ, ವ್ಯಾಕರಣ ದೋಷಗಳನ್ನು ತಿದ್ದೋದು ಬಿಡಿ, ವಾಕ್ಯರಚನೆಗಳನ್ನು ತಿದ್ದುವ ಈ ಕಷ್ಟ ಜಾಸ್ತಿ ಆಗಿದೆ. ಅಂದರೆ ವಿಷಯ ಏನು, ಅದರಲ್ಲಿ ಮಂಡಿಸಬೇಕಾದ ವಿಚಾರ ಏನು ಎಂಬ ಅದರ ತಿರುಳಿನ ಬಗ್ಗೆ ಬಿಟ್ಬಿಟ್ಟು ಈ ಭಾಷೆ ಬಗ್ಗೆ ಹೆಚ್ಚು ಶಕ್ತಿ ವ್ಯಯ ಆಗ್ತಾ ಇದೆ. ಅದು ಇಡೀ ನನ್ನನ್ನು ಒಳಗೊಂಡಂತೆ ನಮ್ಮ ತಲೆಮಾರಿಗೆ, ನಮ್ಮ ಹಿರಿಯರ ತಲೆಮಾರಿಗೆ ಸಿಕ್ಕ ಒಂದು ಮಾರ್ಗದರ್ಶಕರಾಗಿ ಎದುರಿಸ್ತಾ ಇರೋ ಸವಾಲು, ಬಹುತೇಕ ಮಾರ್ಗದರ್ಶಕರು ಎದುರಿಸ್ತಿರೋ ಸವಾಲು. ಮತ್ತು ನಮ್ಮ ಕನ್ನಡದಲ್ಲೂ ಸಮಸ್ಯೆ ಇರಬಹುದು, ಮಕ್ಕಳ ಕನ್ನಡ ಯಾಕೆ ದೂರೋದು, ಎಲ್ಲೋ ಕನ್ನಡ ಭಾಷೆಯನ್ನು ಬಳಸೋ ವಿಷಯದಲ್ಲಿ ಬುನಾದಿ ಪ್ರಾಯದಲ್ಲಿ ಎಲ್ಲೋ ದೋಷ ಆಗಿಬಿಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ನಮ್ಮ ಕನ್ನಡದ ಹಿರಿಯ ಲೇಖಕರು ಬಳಸೋ ಭಾಷೆ ಎಷ್ಟೊಂದು ವೈವಿಧ್ಯವಾಗಿದೆ, ಮತ್ತು ಸಣ್ಣ ವಾಕ್ಯ ದೋಷ ಕೂಡ ಸಿಗೋಲ್ಲ. ನಾನು ಅನೇಕ ಸಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇನೆ, ವಾಕ್ಯ ಚಿಹ್ನೆಗಳನ್ನು ಕುವೆಂಪು ಅಷ್ಟು ಪರ್ಫೆಕ್ಟಾಗಿ ಯಾರೂ ಬಳಸೋದಿಲ್ಲ, ಅಷ್ಟು ಅದ್ಭುತವಾಗಿ ಬಳಸ್ತಾರೆ. ಅದನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಸೊ ಈ ವಿಷಯ ಕೊಡೋದು ಅವರಿಂದ ಬರೆಸೋದಕ್ಕಿಂತಲೂ ಈ ಭಾಷೆ ತಿದ್ದೋದು ಬಹಳ ದೊಡ್ಡ ಕಷ್ಟ ಆಗಿದೆ. ಎರಡನೇದು ನನ್ನ ಕಷ್ಟ ಅಥವಾ ಸುಖ, ನಾನು ಫೀಲ್ಡಲ್ಲಿ ಕ್ಷೇತ್ರಕ್ಕೆ ಹೋದಾಗ ಎದುರಿಸಿದ್ದೇನು ಅಂದರೆ, ಒಂದು ಕರ್ನಾಟಕ ಅಥವಾ ಭಾರತ ಎಷ್ಟು ಬಹುತ್ವದಲ್ಲಿದೆ ಮತ್ತು ಬಹುರೂಪಿಯಾಗಿದೆ ಅಂತ ನನಗೆ ಮೊದಲನೇ ಸಲ ಅನ್ನಿಸ್ತು. ನನ್ನ ಸಂಶೋಧನೆಯ ಫಲಿತಗಳು ಎಷ್ಟು ಉಪಯುಕ್ತವೋ ಕನ್ನಡರಿಗೆ ಗೊತ್ತಿಲ್ಲ, ಆದರೆ ನನಗೆ ಭಾರತ ಮತ್ತು ಕರ್ನಾಟಕ ಬಹಳಷ್ಟು ಅರ್ಥವಾಗಿದ್ದು ತಿರುಗಾಟದ ಮೂಲಕ. ನಮ್ಮ ಪ್ರಭುತ್ವಗಳು, ಅವುಗಳ ಸಿದ್ಧಾಂತಗಳು, ಅವುಗಳ ರಾಜಕಾರಣ ಭಾರತದ ಒಂದು ಕಲ್ಪನೆಯನ್ನು ಮಂಡಿಸ್ತಾ ಇವೆ. ಅದು ಏಕಧರ್ಮ, ಏಕ ಭಾಷೆ, ಈ ಬಗ್ಗೆ ಏಕರೂಪಿಯಾದ, ಆದರೆ ನಿಜವಾಗಲೂ ಭಾರತದ ಆತ್ಮ ಇರೋದು ಬಹುತ್ವದಲ್ಲಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಬಗೆಯ ಆಹಾರ ಪದ್ಧತಿಗಳಿವೆ, ಎಷ್ಟು ಬಗೆಯ ಕನ್ನಡದ ರೂಪಗಳಿವೆ, ಎಷ್ಟು ಬಗೆಯ ಸಾಹಿತ್ಯದ ಬಳಕೆಗಳಿವೆ, ಎಷ್ಟು ಬಗೆಯ ಮಾತಿನ ಕಾಕುಗಳಿವೆ. ಮಳವಳ್ಳಿನಲ್ಲಿ ಆಡುವ ಮಾತು ಬೀದರ್ನಲ್ಲಿರೋ ಭಾಲ್ಕಿ ತಾಲೂಕಿನವರಿಗೆ ಅರ್ಥವೇ ಆಗೋದಿಲ್ಲ, ಅಥವಾ ಸುಳ್ಯದಲ್ಲಿರೋ ಹಾವೇಕರು ಮಾತಾಡೋ ಕನ್ನಡ ಕಾರವಾರದಲ್ಲಿರೋದನ್ನ ಹಳ್ಳಿಯವ್ರಿಗೆ ಗೊತ್ತೇ ಆಗಲ್ಲ, ಅಷ್ಟೊಂದು ವೈವಿಧ್ಯ ಇದೆ. ಸೊ ನನಗೆ ಅನಿಸಿದ್ದು ಭಾರತ ಮತ್ತು ಕರ್ನಾಟಕ ಎಷ್ಟು ಬಹುರೂಪಿಯಾಗಿದೆ, ಬಹುತ್ವ ನಮ್ಮ ದೇಶದ ಆತ್ಮ. ಅದನ್ನು ಏನಾದರೂ ನಾವು ಭಗ್ನ ಮಾಡಿದರೆ ಈ ದೇಶ ಕುಸಿದುಬಿಡ್ತದೆ. ಅದು ನಾನು ಕಂಡುಕೊಂಡ ಒಂದು ದರ್ಶನ ನನ್ನ ಸಂಶೋಧನೆಯಲ್ಲಿ. ಅದರ ಕಷ್ಟ ಏನು ಅಂತಂದರೆ, ಅನೇಕ ಸಲ ನಾವು ಹೋಗುವಾಗ ನಮ್ಮ ಧಾರ್ಮಿಕ ಹಿನ್ನೆಲೆಗಳು, ನಮ್ಮ ಸಾಮಾಜಿಕ ಹಿನ್ನೆಲೆಗಳು ಇತ್ತೀಚೆಗೆ ಹೆಚ್ಚು ಕಷ್ಟವನ್ನು ನೋಡ್ತಾ ಇವೆ. ಯಾಕಂದರೆ ಸಮುದಾಯಗಳ ಮೇಲೆ ಅಧ್ಯಯನ ಮಾಡುವಾಗಲಂತೂ ಸಮುದಾಯಗಳು ಇವಾಗ ತಮ್ಮ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಏನು ಕರಿತೀವಿ, ಸಾಂಸ್ಕೃತಿಕ ಅಸ್ಮಿತೆ ವಿಷಯದಲ್ಲಿ ಎಷ್ಟೊಂದು ಆತ್ಮರಕ್ಷಣಾತ್ಮಕವಾಗಿವೆ ಅಂತಂದರೆ ಸಮುದಾಯಗಳ ಮೇಲೆ ಅಧ್ಯಯನ ಮಾಡೋದು ಬಹಳ ಕಷ್ಟ. ಆವಾಗಲೇ ಪ್ರಶಂಸಾತ್ಮಕವಾಗಿ ಮಾಡಿದರೆ ಮಾತ್ರ ಸ್ವೀಕಾರ ಮಾಡ್ತವೆ ಅನ್ನೋ ಥರ, ಅಂದರೆ ಮುಕ್ತವಾಗಿ ಹಂಚ್ಕೊಳ್ಳೋದಿಲ್ಲ, ಅವರು ಅಡಗಿಸ್ತಿರ್ತಾರೆ. ಆಮೇಲೆ ನಮ್ಮ ಸಂಶೋಧನೆಯನ್ನು ಗಮನ ಇಟ್ಟು ನೋಡ್ತಿರ್ತಾರೆ, ತಮ್ಮ ಸಂಘಟನೆಗೆ ತಮ್ಮ ರಾಜಕೀಯ ಏಳಿಗೆಗಾಗಿ ಈ ಸಂಶೋಧನೆ ಏನಾದರೂ ಬರ್ತಾ ಇದ್ದರೆ ಉಪಯೋಗಕ್ಕೆ ಅದನ್ನು ಮೆಚ್ಚುತ್ತಾರೆ. ಸೊ ಹೀಗಾಗಿ ಸಂಶೋಧನೆ ಸಮುದಾಯಗಳ ಮೇಲೆ ಮಾಡೋದು ಬಹಳ ಕಠಿಣ ಆಗಿಬಿಟ್ಟಿದೆ. ಈಗ ಹಾಗಂದು ಮುಕ್ತವಾಗಿ ಓಡಾಡುವಂಥ ಸ್ವಾತಂತ್ರ್ಯ ಕೂಡ ಇವಾಗ ಕಷ್ಟ ಆಗ್ತಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇದರ ಆಚೆ ಭಾರತ ಮತ್ತು ಕರ್ನಾಟಕ ತುಂಬ ಉದಾರವಾಗಿದೆ. ನನಗೆ ಎಷ್ಟೊಂದು ಜನ ಅಪರಿಚಿತರು ಇನ್ನು ಜೀವನದಲ್ಲಿ ಎಂದೂ ಭೇಟಿ ಆಗಲ್ಲ ಅನ್ನೋರು ಕೂಡ ಸಂಶೋಧನೆಗೆ ಹೋದಾಗ ನನ್ನನ್ನು ರಿಸೀವ್ ಮಾಡಿದ ವಿಧಾನ, ನಾನು ಪ್ರೀತಿ ಕೊಟ್ಟಿದ್ದು, ತಿಳುವಳಿಕೆ ಕೊಟ್ಟಿದ್ದು, ಅದಕ್ಕಾಗಿ ನಾನು ಇಡೀ ಕರ್ನಾಟಕದ ಜನರಿಗೆ ಬಹುಶಃ ಒಂದು 300 ಹಳ್ಳಿಗಳಲ್ಲಿ ಕೆಲಸ ಮಾಡಿರ್ಬೋದು ನಾನು 30 ವರ್ಷದಲ್ಲಿ, ಅವ್ರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳ್ತೇನೆ. ಆ ಜನತೆಯ ಜೊತೆಗೆ ಒಡನಾಟ ಇಲ್ಲದೆ ಹೋಗಿದರೆ ನಾನು ಏನನ್ನೂ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅನಿಸ್ತದೆ. ನಮ್ಮ ಕನ್ನಡ ಮತ್ತು ಅರಿವು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕನ್ನಡದ ಮಹತ್ವದ ವಿದ್ವಾಂಸರನ್ನ ಕನ್ನಡದ ಭಾಷೆಯ ಸಂಶೋಧನೆ ಅದರ ಭವಿಷ್ಯದ ಕುರಿತು ಈ ರೀತಿಯ ಚರ್ಚೆ ಸಂವಾದವನ್ನು ಹಮ್ಮಿಕೊಳ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಇದನ್ನು ಹೇಗೆ ರೂಪಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮ ಸಲಹೆ ಸೂಚನೆಗಳ ಬಗ್ಗೆ ನಮಗೆ ಕುತೂಹಲ ಇದೆ. ಮೊದಲನೇದಾಗಿ ಬಹಳ ಸಂತೋಷ ಆಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಈ ಸಂಶೋಧನೆಯ ಬಗ್ಗೆ ಎರಡು ಬಗೆಯ ಹಂಚಿಕೊಳ್ಳುವಿಕೆ ಇದೆ. ಒಂದು ಲೇಖನಗಳ ಮೂಲಕ ಮತ್ತು ಪುಸ್ತಕಗಳ ಮೂಲಕ, ಅದರ ಪರಿಣಾಮ ಬಹಳ ಸೀಮಿತವಾಗಿದೆ. ಎರಡನೇದು ಧ್ವನಿಯ ಮೂಲಕ, ಅದರಲ್ಲಿ ಧ್ವನಿ ಮತ್ತು ದೃಶ್ಯ ಎರಡೂ ಇದೆ.
ನಮಗೆಲ್ರಿಗೂ ಗೊತ್ತಿರೋಂಗೆ ಇವಾಗ ಓದು ಕಡಿಮೆಯಾಗಿ ಹೊಸ ತಲೆಮಾರಿನಲ್ಲಿ ನೋಡುವುದು ಮತ್ತು ಕೇಳುವುದು ಜಾಸ್ತಿ ಆಗಿದೆ. ಹೀಗಾಗಿ ಈ ಮಾಧ್ಯಮದಲ್ಲಿ ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮದ ಮೂಲಕ ಈ ಬಗೆಯ ಕರ್ನಾಟಕದ ಸಂಸ್ಕೃತಿಯ ಬಹಳ ಮಹತ್ವದ ಈ ಆಯಾಮ ಏನಿದೆ, ಸಂಶೋಧನಾ ಆಯಾಮ, ಇಂಥ ಒಂದು ಕ್ಷೇತ್ರದ ಮೇಲೆ ಈ ಕಾರ್ಯಕ್ರಮಗಳನ್ನು ಮಾಡೋದು ಹೆಚ್ಚು ಜನರಿಗೆ ತಲುಪುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮುಟ್ಟಬಹುದು ಅಂತ ನಂಗೆ ಅನಿಸುತ್ತೆ. ಈ ಸಂಸ್ಥೆಯವರಿಗೆ ನಿಜವಾಗಲೂ ಧನ್ಯವಾದ ಹೇಳಬೇಕು. ನನ್ನ ವಿನಂತಿ ಅಂದರೆ ವಿಶ್ವವಿದ್ಯಾಲಯದ ಆಚೆ ಇರುವ ಸಂಶೋಧನಾ ಪ್ರತಿಭೆಗಳೇನಿವೆ ಅವ್ರನ್ನ ಕೂಡ ಈ ಸರಣಿಯಲ್ಲಿ ತಂದು ಅವರ ಅನುಭವಗಳನ್ನು ಹೇಳಿಸೋದು ಹೆಚ್ಚು ಮುಖ್ಯ ಅಂತ ನನಗೆ ಅನಿಸುತ್ತೆ. ಇದುವರೆಗೂ ಕನ್ನಡ ಸಂಶೋಧನೆಯ ಕುರಿತು, ಕನ್ನಡ ಭಾಷೆ, ಕನ್ನಡ ನುಡಿ, ಕರ್ನಾಟಕ, ನಿನ್ನೆ ಇಂದು ನಾಳೆಗಳನ್ನು ಮುಂದಿನ ತಲೆಮಾರುಗಳಿಗೆ ಹೇಗೆ ಸಂಬಂಧ ಕಲ್ಪಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸರ್ ಜೊತೆಗೆ ವಿವರವಾದ ಚರ್ಚೆಯನ್ನು ಮಾಡಿದ್ದೀವಿ. ಅಹಮದ್ ತರೀಕೆರೆಯವರು ಈಗಾಗಲೇ 40 ಕೃತಿಗಳನ್ನು ರಚನೆ ಮಾಡಿ ಅದರಲ್ಲೂ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕದ ಸೂಫಿಗಳು, ಅಮೀರ್ಬಾಯಿ ಕರ್ನಾಟಕಿ, ಕರ್ನಾಟಕದ ಮೊಹರಂ, ಕರ್ನಾಟಕದ ಶಾಕ್ತ ಪಂಥ, ಇವು ನಿರ್ದಿಷ್ಟವಾಗಿ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಸಂಶೋಧನಾ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಅಧ್ಯಯನ, ಕನ್ನಡ ಸಂಶೋಧನೆ, ತಾತ್ವಿಕ ವಿಚಾರ, ಸಂಶೋಧನಾ ಮೀಮಾಂಸೆ. ಇತ್ತೀಚೆಗೆ ಅವರು ನ್ಯಾಯಪಥ ಪತ್ರಿಕೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತೆ ಸಂಶೋಧನೆಯ ಸವಾಲುಗಳ ಕುರಿತು ಅಂಕಣವನ್ನು ಕೂಡ ಬರಿತಾ ಇದ್ದಾರೆ. ಹಾಗಾಗಿ ಸಂಶೋಧನಾ ವಿದ್ಯಾರ್ಥಿಗಳು ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಕೃತಿಗಳು ಇದಾಗಿದ್ದಾವೆ. ಈ ನಮ್ಮ ಚರ್ಚೆಯಲ್ಲಿ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀವಿ. ನಮಸ್ಕಾರ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.